ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಮಾರ್ಚ್ 5 ಶನಿವಾರ 2022 ಇಸ್ವಿ. ಶನಿವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಗದಗ್ನಲ್ಲಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಅಲ್ಲಿನ ಸ್ಥಳ ಪುರಾಣವನ್ನ ನಮ್ಮ ಗುರುಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳಿಂದ ತಿಳ್ಕೊಂಡು ಬರೋಣ, ಬನ್ನಿ. ಮುಂಜಾವಲಿ ನಾ ಕಂಡೆನು ಮಾರುತಿಯ ಎಂಥ ಭಾಗ್ಯವು ಮುಂಜಾವಲಿ ನಾ ಕಂಡೆನು ಮಾರುತಿಯ ಕನಸಲಿ ಬದುಕಿನ ಸಾರಥಿಯ ಎಂಥ ಭಾಗ್ಯವು ಮುಂಜಾವಲಿ ನಾ ಕಂಡೆನು ಮಾರುತಿಯ ದಿವ್ಯಾಂಬರ ಕಸ್ತೂರಿಯ ತಿಲಕ ಕಾಲಂದಿಗೆ ಬಂಗಾರದ ಕಡಗ ದಿವ್ಯಾಂಬರ ಕಸ್ತೂರಿಯ ತಿಲಕ ಕಾಲಂದಿಗೆ ಬಂಗಾರದ ಕಡಗ ಚಂದನ ಲೇಪಿತ ವಜ್ರಾಂಗ ವರದ ಚಂದನ ಲೇಪಿತ ವಜ್ರಾಂಗ ವರದ ಅಂಜನಾಸುತ ರಾಮನ ಧ್ಯಾನ ನಿರತ ಅಂಜನಾಸುತ ರಾಮನ ಧ್ಯಾನ ನಿರತ ಎಂಥ ಭಾಗ್ಯವು ಮುಂಜಾವಲಿ ನಾ ಕಂಡೆನು ಮಾರುತಿಯ ಮುಕುಟ ರುದ್ರಾಕ್ಷಿಯ ಹಾರ ನೋಟದಲ್ಲಿ ಕರುಣಾಮೃತ ಧಾರ ಹೊನ್ನ ಮುಕುಟ ರುದ್ರಾಕ್ಷಿಯ ಹಾರ ನೋಟದಲ್ಲಿ ಕರುಣಾಮೃತ ಧಾರ ದಿವ್ಯ ಪ್ರಭೆಯ ತೇಜೋಮಯ ಕಾಯ ದಿವ್ಯ ಪ್ರಭೆಯ ತೇಜೋಮಯ ಕಾಯ ಮುಗುಳು ನಗುತ ನಿಂದ ಹನುಮಂತರಾಯ ಮುಗುಳು ನಗುತ ನಿಂದ ಹನುಮಂತರಾಯ ಎಂಥ ಭಾಗ್ಯವು ಮುಂಜಾವಲಿ ನಾ ಕಂಡೆನು ಮಾರುತಿಯ ಸಖನ ಭಗವಂತನ ಕಂಡೆ ಮುಕ್ತಿ ಕೊಡುವ ಮಹನೀಯನ ಕಂಡೆ ಭಕ್ತ ಸಖನ ಭಗವಂತನ ಕಂಡೆ ಮುಕ್ತಿ ಕೊಡುವ ಮಹನೀಯನ ಕಂಡೆ ಭೀಮಾಗ್ರಜ ಬಲವಂತನ ಕಂಡೆ ಭೀಮಾಗ್ರಜ ಬಲವಂತನ ಕಂಡೆ ವಾಯುತನಯ ಹನುಮಂತನ ಕಂಡೆ ವಾಯುತನಯ ಹನುಮಂತನ ಕಂಡೆ ಎಂಥ ಭಾಗ್ಯವು
ಮುಂಜಾವಲಿ ನಾ ಕಂಡೆನು ಮಾರುತಿಯ ಕನಸಲಿ ಬದುಕಿನ ಸಾರಥಿಯ ಎಂಥ ಭಾಗ್ಯವು ಮುಂಜಾವಲಿ ನಾ ಕಂಡೆನು ಮಾರುತಿಯ ನಾ ಕಂಡೆನು ಮಾರುತಿಯ ನಾ ಕಂಡೆನು ಮಾರುತಿಯ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಸರ್ವಾರಿಷ್ಟ ನಿವಾರಕಂ ಶುಭಕರಂ ಭಿಂಗಾಕ್ಷ ವಕ್ಷಾಪಹಂ ಸೀತಾನ್ವೇಷಣ ತತ್ಪರಂ ಕಪಿವರಂ ಕೋಟೇಂದು ಸೂರ್ಯಪ್ರಭಂ ಲಂಕಾದ್ವೀಪ ಭಯಂಕರಂ ಸಕಲದಂ ಸುಗ್ರೀವ ಸಮ್ಮಾನಿತಂ ದೇವೇಂದ್ರಾದಿ ಸಮಸ್ತದೂತ ವಿನುತಂ ಕಾಕುತ್ಸ್ಥದೂತಂ ಭಜೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿನೇ ನಮಃ. ವೀಕ್ಷಕರೇ, ನಾವೀಗ ಗದಗ ಜಿಲ್ಲೆಯ ಗದಗ ಪಟ್ಟಣದಲ್ಲೇ ಇರತಕ್ಕಂತಹ ಗಣೇಶ್ ಕಾಲೋನಿಯ ಪಂಚಮುಖಿ ಆಂಜನೇಯನ ಸನ್ನಿಧಾನದಲ್ಲಿದ್ದೇವೆ. ದೇವಸ್ಥಾನ ಚಿಕ್ಕದಾಗಿದ್ರೂ ಸಹಿತ ಮಾರುತಿಯ ಕೀರ್ತಿ ಅಪಾರವಾಗಿರತಕ್ಕಂತಹದ್ದು. ಪಂಚಮುಖಿ ಆಂಜನೇಯ ತಮಗೆಲ್ಲ ಗೊತ್ತೇ ಇದೆ, ಆಂಜನೇಯನ ಕೀರ್ತಿ ಎಷ್ಟರ ಮಟ್ಟಿಗಿದೆ ಹೇಳುವಂತಹದ್ದು. ಆಂಜನೇಯನು ವಿಶೇಷವಾಗಿ ನವವ್ಯಾಕರಣ ಪಂಡಿತ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಸಿದ್ಧಿಸಿಕೊಂಡಂತಹ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿಯಾಗಿರತಕ್ಕಂಥವನು. ಅಂತಹ ಆಂಜನೇಯನ ಪಂಚಮುಖ ಸ್ವರೂಪ ಬಹಳ ವಿಶೇಷವಾಗಿರತಕ್ಕಂತಹದ್ದು. ತಾವೆಲ್ಲ ನೋಡಿದ್ದೀರಿ, ಮಂತ್ರಾಲಯದಲ್ಲಿ ನೋಡಿದ್ದೀರಿ, ಬೇರೆ ಬೇರೆ ಭಾಗದಲ್ಲಿ ಪಂಚಮುಖ ಆಂಜನೇಯನ ಸನ್ನಿಧಾನವನ್ನು ನೋಡಿದ್ದೀರಿ. ಆದರೆ ಇಲ್ಲಿ ಪಂಚಮುಖಿ ಆಂಜನೇಯ ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಐದು ಮುಖಗಳು ಸಹಿತವಾಗಿ ಒಂದೇ ರೀತಿಯಲ್ಲಿ ಕಾಣಿಸುವಂತಹದ್ದು, ಅರ್ಥಾತ್ ಒಂದೇ ರೀತಿಯ ಐದು ಮುಖಗಳು ವಿಸ್ತೃತವಾಗಿರತಕ್ಕಂಥದ್ದಿದೆ. ಹೀಗಿರುವಾಗ ರೌದ್ರ ರೂಪವಾಗಿ ಕಾಣಿಸ್ತದೆ, ನೋಡುವಾಗ ರೌದ್ರ ರೂಪವಾಗಿ. ಇದು ಯಾವಾಗ ರೌದ್ರ ರೂಪ ಆಂಜನೇಯನು ತಾಳಿದಾನೆ ಅದನ್ನು ಸ್ವಲ್ಪ ನಾವು ಚಿಂತನೆಯನ್ನು ಮಾಡೋದಿದ್ರೆ, ವಿಶೇಷವಾಗಿ ನೋಡಿ, ಮಹೇಂದ್ರ ಪರ್ವತವನ್ನು ಏರಿ ನಿಂತಹ ಆಂಜನೇಯ ಎದುರುಭಾಗದಲ್ಲಿ ಕಾಣಿಸ್ತಾ ಇದೆ 100 ಯೋಜನ ವಿಸ್ತೀರ್ಣವಾದಂತಹ ಮಹಾನ್ ಸಮುದ್ರ. ಆ ಸಮುದ್ರವನ್ನು ಲಂಘಿಸಬೇಕು. ಲಂಕೆಯಲ್ಲಿ ಸೀತಾದೇವಿ ಇದ್ದಾಳೆ ಹೇಳುವಂತಹ ವರ್ತಮಾನವನ್ನ ಸಂಪಾತಿಯ ಮೂಲಕವಾಗಿ ತಿಳಿದುಕೊಂಡಿದ್ದಾಗಿದೆ, ರಾಮನ ಆಜ್ಞೆಯಾಗಿದೆ. ಲಂಕೆಗೆ ಹೋಗಿ ಸೀತೆ ಇದ್ದಾಳೋ ಇಲ್ಲೋ ಹೇಳುವಂತಹದ್ದನ್ನು ನೋಡಿಕೊಂಡು ಬರಬೇಕು. ಸುಗ್ರೀವನು ಆಜ್ಞೆಯನ್ನು ಮಾಡಿಬಿಟ್ಟಿದ್ದಾನೆ. ಹೀಗಿರುವಾಗ ಲಂಕೆಗೆ ಹೋಗುವವರು ಯಾರು? ಜಾಂಬವಂತ ನಾನಲ್ಲೇ ಅಂತ ಹೇಳ್ತಾ ಇದ್ದಾನೆ. ಅಂಗದನು ನಾನು ಹೋಗಬಲ್ಲೆ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಮತ್ತೆ ಬರುವ ನಿರೀಕ್ಷೆ ಇಲ್ಲ. ಬಾಕಿ ಉಳಿದಂತಹ ವಾನರ ಶ್ರೇಷ್ಠರೆಲ್ಲರೂ ಸಹಿತವಾಗಿ ನಮ್ಮಿಂದ ಸಾಧ್ಯವಿಲ್ಲದ ಮಾತು ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ವಿಶೇಷವಾಗಿ ಎಲ್ಲರ ಮುಖವಾಗಿದ್ದು ಎಲ್ಲಿಗೆ? ಆಂಜನೇಯನೆಡೆಗೆ. ಆಂಜನೇಯನು ಒಬ್ಬನೇ ಸಮರ್ಥ ಹೇಳುವಂತಹ ಮಾತು ಎಲ್ಲರಿಂದಲೂ ಸಹಿತವಾಗಿ. ಹೀಗಿರುವಾಗ ಜಾಂಬು ಅಂತ ಹೇಳ್ತಾನೆ, ಯಾರಿಗೆ ಧೈರ್ಯ ಇದೆ ಹೇಳಲಿಕ್ಕೆ? ಜಾಂಬು ಅಂತ ಹೇಳ್ತಾನೆ, ಹನುಮಂತ ನೀನೊಬ್ಬನೇ ಸಮರ್ಥ, ರಾಮಭಕ್ತನಾಗಿರ್ತಕ್ಕಂಥವನು ನೀನು. ನೀನು 100 ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಈ ಸಮುದ್ರವನ್ನು ಲಂಘಿಸಿ ಲಂಕೆಗೆ ಹೋಗಿ ಸೀತೆ ಇದ್ದಾಳೋ ಇಲ್ಲೋ ಹೇಳುವಂತಹದ್ದನ್ನು ನೋಡಿಕೊಂಡು ಮತ್ತೆ ಪುನಃ ಬರಬಲ್ಲಂತಹ ಶಕ್ತಿ ಇರತಕ್ಕಂಥದ್ದು ನಿನ್ನೊಬ್ಬನಲ್ಲಿ ಮಾತ್ರ ಇದೆ ಹೇಳುವಂತಹದ್ದನ್ನು ಹೇಳಿದಾಗ, ಆಗ ಆಂಜನೇಯನು ಇಲ್ಲ, ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಸಾಧ್ಯ ಇಲ್ಲ ಹೇಳುವಂತಹ ಮಾತನ್ನು ಹೇಳಬೇಡ, ಯಾಕೆಂದ್ರೆ ರಾಮನ ಭಕ್ತ ನೀನು, ರಾಮನ ಕಾರ್ಯ ಧುರಂಧರ, ಕಾರ್ಯವನ್ನು ಮಾಡಲೇಬೇಕು ಅಂತ ಹೇಳಿದಾಗ ಆಗ ಅವನ ದೇಹ ಸ್ವಾಭಾವಿಕವಾಗಿ ಉಬ್ಬುತ್ತದೆ. ಮಹೇಂದ್ರ ಪರ್ವತದಲ್ಲಿ ನಿಂತವನು ಅಷ್ಟ ದಿಕ್ಕುಗಳನ್ನೆಲ್ಲವನ್ನು ನೋಡ್ತಾನೆ. ಇಂದ್ರಾದಿ ದಿಗ್ದೇವತೆಗಳನ್ನೆಲ್ಲರನ್ನು ನೋಡಿ ಅವರಿಗೆಲ್ಲ ನಮಸ್ಕಾರವನ್ನು ಸಲ್ಲಿಸಿ ಮನಸ್ಸಿನಲ್ಲೇ ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ. ಜೊತೆಯಲ್ಲಿ ರಾಮ ಭಜನೆಯನ್ನು ಸಹಿತ ಮಾಡ್ತಾನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳುವಂತಹ 13 ಅಕ್ಷರವುಳ್ಳಂತಹ ರಾಮತಾರಕ ಮಂತ್ರವನ್ನು ಪಠಿಸುವಾಗ ಅವನಲ್ಲಿ ಎಲ್ಲಿಲ್ಲದ ಶಕ್ತಿ, ಅಘೋರವಾದಂತಹ ಅಪರೂಪವಾದಂತಹ ಶಕ್ತಿ ಚಿಮ್ತದೆ. ತತ್ಕ್ಷಣದಲ್ಲಿ ತಾನು ಹೋಗಿ ಬರಬಲ್ಲೆ ಹೇಳುವಂತಹ ಭಾವನೆಯೂ ಉಂಟಾಗ್ತದೆ. ಆಗ ಏನು ಮಾಡ್ತಾನೆ? ತನ್ನ ತಾಯಿಯಾದಂತಹ ಅಂಜನಾದೇವಿಯ ಪ್ರಾರ್ಥನೆ, ತನ್ನ ತಂದೆಯಾಗಿರ್ತಕ್ಕಂತಹ ವಾಯುವಿನ ಪ್ರಾರ್ಥನೆಯನ್ನು ಮಾಡ್ತಾನೆ.
ದಿಗ್ದೇವತೆಗಳನ್ನು ನಮಿಸ್ತಾನೆ. ತತ್ಕ್ಷಣದಲ್ಲಿ 33 ಕೋಟಿ ದೇವತೆಗಳನ್ನು ಮನಸ್ಸಿನಲ್ಲಿ ನೆನೆದು ಆಗ ಲಂಘಿಸ್ತಾನೆ. ಮಹೇಂದ್ರ ಪರ್ವತದಿಂದ ಲಂಘಿಸಿದಂತಹ ಆಂಜನೇಯನು ಮಧ್ಯದಲ್ಲಿ ಬರತಕ್ಕಂತಹ ಅಡೆತಡೆಗಳನ್ನೆಲ್ಲವನ್ನೂ ಸಹಿತವಾಗಿ ದೂರ ಮಾಡಿಕೊಂಡು ನೇರವಾಗಿ ಹೋಗಿ ಅವನು ಲಂಕಾಪಟ್ಟಣದಲ್ಲಿ ಇಳಿತಾನೆ. ಆ ಲಂಕಾಪಟ್ಟಣದಲ್ಲಿ ಇಳಿದಂತಹ ಆಂಜನೇಯನಿಗೆ ತ್ರಿಕೂಟಾಚಲದಿಂದ ಸೇರತಕ್ಕಂತಹ ವಿಶೇಷವಾದಂತಹ ಲಂಕಾಪಟ್ಟಣವನ್ನು ನೋಡುವಾಗ ಆಶ್ಚರ್ಯ ಆಗ್ತದೆ. ಬಂಗಾರದ ಲಂಕೆ ಅದನ್ನು ನೋಡಿದ ತಕ್ಷಣದಲ್ಲೇ ಆಂಜನೇಯನು ಅತ್ಯಂತ ಸಂತೋಷಗೊಳ್ತಾನೆ. ಒಂದು ಸಾರಿ ಮತ್ತೊಂದು ಸಾರಿ ದುಃಖವೂ ಆಗ್ತದೆ. ತನ್ನ ಮಾತೆಯಾಗಿರ್ತಕ್ಕಂತಹ ಸೀತಾದೇವಿಯನ್ನ ಇಲ್ಲಿ ಇರತಕ್ಕಂತಹ ರಾವಣ ತನ್ನಿಟ್ಟುಕೊಂಡಿದೆ ಅನ್ನೋ ಹೇಳುವಂತಹ ಕೋಪ ಒಂದು ಕಡೆ, ಸಿಟ್ಟು ಒಂದು ಕಡೆ, ಜೊತೆಯಲ್ಲಿ ಏನು ಮಾಡಬೇಕಾಯಿತು ಹೇಳುವಂತಹ ಕುತೂಹಲದಲ್ಲೂ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಅಲ್ಲೇ ಲಂಕಿಣಿ ಸುತ್ತುವರಿಯುತ್ತಾ ಇರುವಂತಹ ಸನ್ನಿವೇಶವನ್ನು ನೋಡಿದವನು ತತ್ಕ್ಷಣದಲ್ಲಿ ಚಿಕ್ಕದಾದಂತಹ ಒಂದು ರೂಪವನ್ನು ತಾಳ್ತಾನೆ. ಚಿಕ್ಕ ಆಂಜನೇಯನ ರೂಪವನ್ನು ತಾಳಿ ಅವನೇನು ಮಾಡ್ತಾನೆ, ನೋಡುವಾಗ ಸಾಧಾರಣವಾಗಿ ಒಂದು 6 ಇಂಚು ಅಥವಾ 8 ಇಂಚು ಚಿಕ್ಕದಾದಂತಹ ಆಂಜನೇಯನ ಸ್ವರೂಪವನ್ನು ಮಾಡಿ ಅವನು ಅಲ್ಲೇ ಸಾವಕಾಶವಾಗಿ ಹೋಗ್ತಾನೆ. ಆದರೂ ಸಹಿತವಾಗಿ ಲಂಕಿಣಿಯ ಕಣ್ಣಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಲಂಕಿಣಿಗೆ ಅಷ್ಟು ಶಕ್ತಿ ಇತ್ತು ನೋಡಿ, ಇಡೀ ಲಂಕೆಯನ್ನು ರಕ್ಷಣೆ ಮಾಡತಕ್ಕಂತಹ ಶಕ್ತಿ. ಅವಳಿಗೆ ಲಂಕಾ ಲಕ್ಷ್ಮಿ ಹೇಳೇ ಹೆಸರು ಲಂಕಿಣಿಗೆ. ಆ ಲಂಕಿಣಿಯ ಕಣ್ಣಿಗೆ ಬಿದ್ದಾಗ ಆ ಲಂಕಿಣಿಯನ್ನು ಹಿಡ್ಕೊಂಡು, ಕಳ್ಳನಂತೆ ನೀನು ಒಳಗೆ ಪ್ರವೇಶ ಮಾಡ್ತಾ ಇದ್ದೀಯೇ, ಯಾರು ನೀನು ಅಂತ ಅವನಿಗೆ ಬೆದರಿಕೆಯನ್ನು ಹಾಕಿದಾಗ ಆಗ ಆಂಜನೇಯನು ತನ್ನ ಸ್ವರೂಪವನ್ನು ತೋರಿಸ್ತಾನೆ. ತಾನು ಎತ್ತರವಾಗಿ, ತಾನು ಆಂಜನೇಯನಾಗಿ ಅರ್ಥಾತ್ ಚಿಕ್ಕ ಆಂಜನೇಯನು ಎತ್ತರವಾದಂತಹ ಮೂರ್ತಿಯ ರೂಪದಲ್ಲಿ ನಿಲ್ತಾನೆ. ಆಗ ಕಾಡಾಕಾಡ ಯುದ್ಧ. ಆಗ ಲಂಕಿಣಿಗೆ ಅವನಿಗೆ ಒಂದು ಗುದ್ದಿನಿಂದಲೇ ಲಂಕಿಣಿಯನ್ನು ಕೊಲ್ತಾನೆ. ಲಂಕಿಣಿಯು ವಿಶೇಷವಾಗಿ ಅಪ್ಸರಸೆಯಾಗಿದ್ದಂಥವಳು ತನ್ನ ರಾಕ್ಷಸ ದೇಹವನ್ನು ಬಿಟ್ಟು ಅಪ್ಸರಸೆಯಾಗಿ ಹೊರಟೋಗ್ಬಿಡ್ತಾಳೆ. ತದನಂತರ ವಿಶೇಷವಾಗಿ ಆಂಜನೇಯನು ಲಂಕೆಯನ್ನು ಪ್ರವೇಶ ಮಾಡ್ತಾನೆ. ತದನಂತರ ಅವನು ಸೀದಾ ಒಂದೊಂದೇ ಮನೆಯನ್ನು ನೋಡ್ತಾ ಹೋಗ್ತಾನೆ. ಸೀತೆಯಲ್ಲಿದ್ದಾಳೆ, ಇಲ್ಲಿದ್ದಾಳೋ ಅಂತ ಹುಡುಕ್ತಾನೆ, ಅಲ್ಲಿಲ್ಲ. ಮತ್ತೊಂದು ಮನೆಯನ್ನು ನೋಡ್ತಾನೆ, ಅಲ್ಲಿಲ್ಲ. ಲಂಕಾಪಟ್ಟಣದಲ್ಲಿ ಒಂದೊಂದೇ ಮನೆಯನ್ನು ಹುಡುಕ್ತಾ ಹೋಗುವಾಗ ಒಂದು ಕಡೆಯಲ್ಲಿ ಅವನಿಗೆ ರಾಮ ಭಜನೆಯನ್ನು ಮಾಡ್ತಾ ಇರತಕ್ಕಂತಹ ಒಂದು ಸನ್ನಿವೇಶ ಕಾಣಿಸ್ತದೆ. ಅಲ್ಲಿ ಬಗ್ಗೆ ನೋಡಿದಾಗ ಅಲ್ಲಿ ವಿಭೀಷಣ ರಾಮ ಭಜನೆಯನ್ನು ಮಾಡ್ತಾ ಇರ್ತಾನೆ. ಆಗ ಆ ವಿಭೀಷಣನಿಗೆ ನಮಸ್ಕಾರವನ್ನು ಮಾಡಿ ತನ್ನ ದೇವರಾಗಿರ್ತಕ್ಕಂತಹ ಶ್ರೀರಾಮನನ್ನು ಭಜಿಸುವಂತಹ ವ್ಯಕ್ತಿ ಇಲ್ಲ, ಲಂಕೆಯಲ್ಲೂ ಇದ್ದಾನಲ್ಲ ಅಂತ ಹೇಳುವಂತಹ ಒಂದು ಸಂತೋಷ. ತದನಂತರ ಅಲ್ಲಿಂದ ಹೊರಟಂತಹ ಆಂಜನೇಯನು ರಾವಣನ ಮನೆಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ನೋಡುವಾಗ ಮಂಡೋದರಿ ರಾವಣನ ಮಂಚದಲ್ಲಿ ರಾವಣನ ಜೊತೆಯಲ್ಲಿ ಮಂಡೋದರಿ ಮಲಗಿರ್ತಾರೆ. ಆ ಮಲಗಿರ್ತಕ್ಕಂತಹ ಸನ್ನಿವೇಶನವನ್ನು ನೋಡಿದಾಗ ಇವಳೇ ಸೀತೆಯೇನೋ ಹೇಳುವಂತಹ ಭ್ರಮೆಗೆ ಒಳಗಾಗ್ತಾನೆ. ಆದ್ರೆ ಆಗ ಗೊತ್ತಾಗುತ್ತೆ ಅಲ್ಲಿ ಅವಳ ತಲೆಯಲ್ಲಿ ಕಾಕರೇಖೆ ಇಲ್ಲ, ಪಾದದಲ್ಲಿ ಮತ್ಸ್ಯರೇಖೆ ಇಲ್ಲ, ಜೊತೆಯಲ್ಲಿ ತಲೆಯಲ್ಲಿ ನೋಡುವಾಗ ಕಾಕರೇಖೆ ಇದೆ. ಈ ಕಾಕರೇಖೆ ಇದೆ ಅಂದ್ರೆ ವೈಧವ್ಯ ರೇಖೆಯಾಗಿರ್ತಕ್ಕಂತಹದ್ದು. ಹೀಗಿರುವಾಗ ಇವರು ಸರ್ವಥಾ ಸೀತೆಯಲ್ಲ ಹೇಳುವಂತಹ ಭಾವನೆಯನ್ನ ತಾಳದಂತಹ ಆಂಜನೇಯನು ಎಲ್ಲಾ ಕಡೆಗೂ ಹುಡುಕಿದ ನಂತರದಲ್ಲಿ ಎಲ್ಲೂ ಸೀತೆ ಕಾಣದೆ ಹೋದಾಗ ಆ ತ್ರಿಕೂಟಾಚಲ ಪರ್ವತವನ್ನೇ ಏನು ಮಾಡ್ತಾನೆ, ತನ್ನ ಬಾಲದಿಂದ ಸುತ್ತಿ ಲಂಕೆಯನ್ನೇ ಎತ್ಕೊಂಡು ಹೋಗ್ಬಿಡೋಣ ಹೇಳುವಂತ ಭಾವನೆ ಬರ್ತದೆ ಅವನಿಗೆ. ಆಗ ಒಂದು ಅಶರೀರವಾಣಿ ಆಗ್ತದೆ. ಅಶರೀರವಾಣಿ ಆಗ್ತದೆ. ಅದರಲ್ಲಿ ಹೇಳುವುದೇನು ನೋಡು, ನಿನ್ನ ತಾಯಿಯಾಗಿರ್ತಕ್ಕಂತಹ ಮಾತೆಯಾಗಿರ್ತಕ್ಕಂತಹ ಸೀತಾದೇವಿ ಇಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಅಶೋಕವನದಲ್ಲಿದ್ದಾಳೆ ಹೇಳುವಂತಹ ಮಾತನ್ನು ಕೇಳ್ತಾನೆ. ತದನಂತರ ಇವನು ಅಶೋಕವನಕ್ಕೆ ಹೋದಂತಹ ಸಂದರ್ಭ ಅಲ್ಲಿ ರಾವಣನ ಪ್ರವೇಶ, ರಾವಣನು ಸೀತೆಯನ್ನು ಪೀಡಿಸುವುದು. ತದನಂತರ ಅವನ ಪೀಡೆಗೆ ಹೋಗೊಡದಂತಹ ಸೀತಾದೇವಿಯು ಒಂದು ಕಡ್ಡಿಯ ಮೂಲಕವಾಗಿ ಅವನಿಗೆ ರಾವಣನನ್ನು ತಿರಸ್ಕಾರ ಮಾಡುವಂತಹ ವಿಧಿ ಇತ್ಯಾದಿಗಳನ್ನೆಲ್ಲವನ್ನೂ ಸಮರ್ಥವಾಗಿ ತಿಳಿದುಕೊಂಡಂತಹ ಆಂಜನೇಯನು ಇವಳೇ ಸೀತಾಮಾತೆ ಹೇಳುವಂತಹ ಭಾವನೆಯನ್ನು ತಾಳಿದವನಾಗಿ, ತದನಂತರ ಸೀತೆಯನ್ನು ಒಪ್ಪಿಸಿದ ನಂತರದಲ್ಲಿ ಅವಳ ಒಪ್ಪಿಗೆಗಾಗಿ ವಿಶೇಷವಾಗಿ ಅವಳಿಗೆ ಹಿಂದೆ ನಡೆದಂತಹ ಕೆಲವು ಕಥೆಗಳನ್ನು ಹೇಳ್ತಾನೆ. ಜೊತೆಯಲ್ಲಿ ಅವಳಿಗೆ ಮುದ್ರಿಕೆಯನ್ನು ಕೊಡ್ತಾನೆ ವಿಶೇಷವಾಗಿ. ಅದನ್ನು ನೋಡುವಾಗ ಸೀತೆಗೆ ಗೊತ್ತಾಗುತ್ತೆ ಇವನು ರಾಮಭಕ್ತನಾದಂತಹ ಆಂಜನೇಯ ನಿಜ ಹೇಳುವಂತಹದ್ದನ್ನು ತಿಳಿದುಕೊಂಡು ಅವಳೇನು ಮಾಡ್ತಾಳೆ, ತಾನೂ ಸಹಿತವಾಗಿ ಮುದ್ರಾ ಉಂಗುರವನ್ನ ಅವನಿಗೆ ಕೊಡುವುದರ ಮೂಲಕವಾಗಿ ತಾನು ಇದ್ದೇನೆ ಹೇಳುವಂತಹದ್ದನ್ನು ರಾಮನಿಗೆ ತೋರಿಸುವುದಕ್ಕೋಸ್ಕರವಾಗಿ ಇದನ್ನು ತೆಗೆದುಕೊಂಡು ಹೋಗು ಹೇಳುವಂತಹ ದೃಷ್ಟಿಯಿಂದ ಕೊಡುವಂತಹ ಒಂದು ಸನ್ನಿವೇಶ. ಇದೆಲ್ಲವೂ ಸಹಿತವಾಗಿ ಮಾಮೂಲಿಯಾಗಿ ಸುಂದರಕಾಂಡದಲ್ಲಿ ಬರುವಂತಹದ್ದು, ತಾವು ಕಥೆಯನ್ನು ಕೇಳಿದ್ದೀರಿ. ಇದಾದ ನಂತರದಲ್ಲಿ ನಡೆಯುವಂತಹ ಘಟನೆಯೇ ಬೇರೆ. ಅಕ್ಷಯ ಕುಮಾರನ ಮರಣ,
ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ರಾವಣನ ಮಗನಾಗಿರ್ತಕ್ಕಂತಹ ಅಕ್ಷಯ ಕುಮಾರನನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ತನ್ನ ಮುಖವನ್ನು ಉಬ್ಬಿಸಿ ತನ್ನ ಇಂದ್ರಿಯಗಳನ್ನೆಲ್ಲವನ್ನೂ ಕ್ರೋಢೀಕರಿಸಿ ವಿಶೇಷವಾಗಿ ಮುಖವನ್ನು ರೌದ್ರಾವತಾರವಾಗಿ ಮಾಡಿದಂತಹ ಒಂದು ಸನ್ನಿವೇಶದ ಸಂದರ್ಭದಲ್ಲಿ ಇರತಕ್ಕಂಥದ್ದು. ತನ್ನ ಐದು ಇಂದ್ರಿಯಗಳನ್ನು ಸಹಿತವಾಗಿ ಅವನು ಮುಖದ ರೂಪದಲ್ಲಿ ಉಬ್ಬಿಸಿದ್ದರಿಂದ ಇಲ್ಲಿ ಪಂಚಮುಖದ ಆಂಜನೇಯ ಆಗಿರತಕ್ಕಂತಹ ಕಥೆ. ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು. ಒಂದೇ ಮುಖದ ಆಂಜನೇಯನು ಸಹಿತವಾಗಿ ಐದು ರೂಪದಲ್ಲಿ ಕಂಡಿದ್ದ ಅಕ್ಷಯ ಕುಮಾರನಿಗೆ, ಆದ್ದರಿಂದಲೇ ಪಂಚಮುಖಿ ಆಂಜನೇಯ. ನೋಡೋದಕ್ಕೆ ಒಂದೇ ಮುಖ, ಆದರೆ ಐದು ಮುಖ ಇರತಕ್ಕಂತಹದ್ದು ಈ ಆಂಜನೇಯನಿಗೆ. ಸಾಧ್ಯ ಅಲ್ವೇ? ಖಂಡಿತವಾಗಿಯೂ ಸಾಧ್ಯ. ಕಾರಣ, ದಶಮುಖನಾದಂತಹ ರಾವಣನ ಸ್ವರೂಪವನ್ನು ತಾವು ತಿಳಿದಿರಬಹುದು. ಅವನಿಗೆ ಹತ್ತು ಮುಖಗಳು, ಆ ಹತ್ತು ಮುಖಗಳು ಸಹಿತವಾಗಿ ಒಂದೇ ರೂಪದಲ್ಲಿತ್ತು. ಹೀಗಿರುವಾಗ ಪಂಚಮುಖ ಇರಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಶಿವನಿಗೆ ಇರತಕ್ಕಂತಹದ್ದು ಐದು ಮುಖ, ಶಿವಾಂಶ ಸಂಭೂತನಾಗಿರ್ತಕ್ಕಂತಹ ಆಂಜನೇಯನಿಗಿರ್ತಕ್ಕಂತಹದ್ದು ಪಂಚಮುಖ, ಅರ್ಥಾತ್ ಪಂಚಮುಖಿ ಆಂಜನೇಯನ ಆಗಿರ್ತಕ್ಕಂಥವನು. 21 ಮುಖದ ಆಂಜನೇಯನು ಇದ್ದಾನಂತೆ, ತಾವು ಕೇಳಿದ್ದೀರಾ? ಏಕವಿಂಶತಿ ಮುಖ ಆಂಜನೇಯ, ಅದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ಜಪವೇ ಇದೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹೀಗಿರುವಾಗ ಐದು ಮುಖದ ಆಂಜನೇಯನ ದರ್ಶನವನ್ನ ಮಾಡಿಕೊಳ್ಳುವುದರಿಂದ ನಮ್ಮ ದೇಹದಲ್ಲೇ ಇರತಕ್ಕಂತಹ ಪಂಚೇಂದ್ರಿಯಗಳು ತ್ವಕ್, ಚಕ್ಷು, ಶ್ರೋತ್ರ, ಜಿಹ್ವ, ಘ್ರಾಣ, ಪ್ರಾಣ, ಈ ಐದು ಇಂದ್ರಿಯಗಳು ಸಹಿತವಾಗಿ ಜಾಗೃತಗೊಳ್ಳುತ್ತದೆ. ಅರ್ಥಾತ್ ನಮ್ಮನ್ನ ಜಾಗೃತಗೊಳಿಸುವುದಕ್ಕೋಸ್ಕರವಾಗಿ ಆಂಜನೇಯನನ್ನ ಇವತ್ತಿನ ದಿವಸ ತಾವೆಲ್ಲರೂ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ. ಬಹಳ ವಿಶೇಷವಾಗಿರ್ತಕ್ಕಂತಹ ಆಂಜನೇಯನ ದರ್ಶನ ಬಹಳ ಅದ್ಭುತವಾಗಿರತಕ್ಕಂತಹದ್ದು. ಇಲ್ಲಿ ಕೇವಲ ಐದು ಮುಖ ಮಾತ್ರ ಅಲ್ಲ, ಕೈಗಳು ಸಹಿತವಾಗಿ ಒಂದೊಂದು ಮುಖಕ್ಕೆ ಎರಡೆರಡು ಕೈಗಳಂತೆ ಹತ್ತು ಕೈಗಳು, ಹತ್ತು ಕೈಗಳಲ್ಲಿ ಆಯುಧವನ್ನು ಹಿಡಿದಿರ್ತಕ್ಕಂತಹದ್ದು. ಎಡಭಾಗದ ಕೈಯಲ್ಲಿ ಚೂರಿಯನ್ನು ಹಿಡ್ಕೊಂಡಿದ್ದಾನೆ ನೋಡಿ. ಆ ಚೂರಿಯನ್ನು ಹಿಡಿದಿರ್ತಕ್ಕಂತಹ ವಿಭಿನ್ನತೆಯನ್ನು ನೋಡುವಾಗ ತುಂಬಾ ವಿಶೇಷವಾಗಿ ಕಾಣುತ್ತದೆ. ಅರ್ಥಾತ್ ಕ್ರೋಧೋನ್ಮತ್ತನಾಗಿರುವಂತಹ ಸಂದರ್ಭದಲ್ಲಿ ಅವನ ಕೈಯಲ್ಲೂ ಆಯುಧ ಗದೆ ಇರಬೇಕಿತ್ತು, ಚೂರಿಯನ್ನು ಹಿಡ್ಕೊಂಡಿರುವಂತಹ ಸನ್ನಿವೇಶ. ಜೊತೆಯಲ್ಲಿ ಅಭಯವನ್ನು ಕೊಡ್ತಾ ಇದ್ದಾನೆ, ಅಭಯಾಂಜನೇಯನಾಗಿರ್ತಕ್ಕಂಥವನು, ವರದಾಂಜನೇಯನ ಸನ್ನಿಧಾನ. ಇದನ್ನೆಲ್ಲವನ್ನು ನಾವು ನೋಡುವಾಗ ಈ ಭಾಗದಲ್ಲಿ ಕಳ್ಳತನಕ್ಕೆ ಅವಕಾಶ ಇಲ್ಲ, ಚೋರರ ಬಾಧೆ ಇರುವುದಿಲ್ಲ, ನಷ್ಟ ಆಗೋದಿಲ್ಲ, ಕಷ್ಟಗಳನ್ನು ನೋಡುವುದಿಲ್ಲ, ದುಃಖ ಇರುವುದಿಲ್ಲ, ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಆಂಜನೇಯನಿಂದಲೇ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ, ಇದೊಂದು ಆಂಜನೇಯನ ಕ್ಷೇತ್ರ, ಗಣೇಶ ಕಾಲೋನಿ ಅಂತ ಹೆಸರು. ಆದರೆ ಇಲ್ಲಿರುವವನು ಆಂಜನೇಯ, ಗಣೇಶ ಇದ್ದಾನೆ ಇಲ್ಲ ಅಂತಲ್ಲ, ಇಲ್ಲಿ ಬಾಗಿಲ ಭಾಗದಲ್ಲೇ ಗಣೇಶ ಇದ್ದಾನೆ. ಆದರೆ ಆಂಜನೇಯನು ಇಲ್ಲಿಯ ಅಧಿದೇವತೆ ಆಗಿರತಕ್ಕಂಥವನು, ಅವನ ಸಾನ್ನಿಧ್ಯ ಇದೆ ಹೇಳುವಂತಹ ನಿರೂಪಣೆಗೆ ನಮಗೆ ನೋಡುವಾಗ ವಿಶೇಷವಾಗಿ ಇಲ್ಲಿ ಬನ್ನಿ ವೃಕ್ಷ ಇದೆ, ಅರಳಿ ವೃಕ್ಷ ಇದೆ. ಅರ್ಥಾತ್ ದೇವತಾ ಸಾನ್ನಿಧ್ಯ ಇದ್ದಾಗಲೇ ಅವೆಲ್ಲ ಬದುಕಬೇಕಲ್ವೇ? ಅರ್ಥಾತ್ ಅದು ಚೆನ್ನಾಗಿ ಬೆಳೆದು ನಿಂತಿದೆ ಅಂದ್ರೆ ಇಲ್ಲಿ ಆಂಜನೇಯನ ಸನ್ನಿಧಾನ ಇದೆ ಹೇಳುವಂತಹದ್ದು ನಮಗೆ ಸ್ಪಷ್ಟವಾಗಿ ಕಂಡು ಬರುತ್ತದೆ. ಹೀಗಿರುವಾಗ ಇಲ್ಲಿ ಆಂಜನೇಯನ ಸನ್ನಿಧಾನದಲ್ಲಿ ಅವನೊಬ್ಬನೇ ಇಲ್ಲ, ಪರಿವಾರ ದೇವತೆಗಳು ಸಾಕಷ್ಟಿದ್ದಾವೆ. ನಾನು ಈಗಾಗಲೇ ಹೇಳಿದ್ದೇನೆ, ಗಣಪತಿ ಇದ್ದಾನೆ, ಅಂಬಾಭವಾನಿ ಇದ್ದಾಳೆ. ಈ ಭಾಗದಲ್ಲಿ ನೋಡುವಾಗ ಶಿವ, ಅವನ ವಾಹನವಾಗಿರ್ತಕ್ಕಂತಹ ನಂದಿ, ಅತ್ತ ಕಡೆ ನೋಡುವಾಗ ವಿಶೇಷವಾಗಿ ನವಗ್ರಹಗಳು, ಹಿಂಭಾಗದಲ್ಲಿ ನೋಡುವಾಗ ಶನೈಶ್ಚರ, ಮತ್ತು ಅರಳಿ ವೃಕ್ಷದ ಅಡಿಭಾಗದಲ್ಲಿ, ಬನ್ನಿ ವೃಕ್ಷದ ಅಡಿಭಾಗದಲ್ಲಿ ನಾಗದೇವತೆಗಳು. ಇದನ್ನೆಲ್ಲವನ್ನು ನೋಡುವಂತಹ ಒಂದು ವಿಶೇಷವಾದಂತಹ ಸನ್ನಿಧಾನ ಇರತಕ್ಕಂತಹದ್ದು ಈ ವರಾಂಡಾದಲ್ಲಿ, ಅರ್ಥಾತ್ ಈ ಆವರಣದಲ್ಲಿ. ನಾವಿವತ್ತಿನ ದಿವಸ ಇಲ್ಲಿ ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೇವೆ. ತುಂಬಾ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹದ್ದು ರೌದ್ರರೂಪಿಯಾಗಿರ್ತಕ್ಕಂತಹ ಆಂಜನೇಯ. ಆದರೆ ಇವನಿಗೆ ಹೆಸರೇನು? ಮಾರುತಿ, ಪಂಚಮುಖಿ ಮಾರುತಿ ದೇವಸ್ಥಾನ. ಮಾರುತಿ, ಮಾ ರುತಿ, ಏನು ಮಾ ಅಂದ್ರೆ ಹೆದರಬೇಡ, ನಾನಿದ್ದೇನೆ ಹೇಳುವಂತಹದ್ದನ್ನು ತೋರಿಸುವಂತಹದ್ದು. ಯಾರಿಗೂ ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ, ಬೆಚ್ಚಬೇಕಾಗಿಲ್ಲ, ಬೆದರಬೇಕಾಗಿಲ್ಲ ಹೇಳುವಂತಹದ್ದನ್ನ ತೋರಿಸುವಂತಹ ಮಾರುತಿಯ ಸನ್ನಿಧಾನ. ಮಾ ಅಂದ್ರೆ ಬೇಡ ಅಂತ ಅರ್ಥ, ಹೆದರಬೇಡ ಹೇಳುವಂತಹ ಅರ್ಥವನ್ನು ಕೊಡ್ತಕ್ಕಂತಹದ್ದು. ಆದ್ದರಿಂದ ರುಗ್ಣ ಇಲ್ಲ, ರೋಗಾದಿಗಳ ಭಯ ಇರುವುದಿಲ್ಲ, ಹೆದರಬೇಡ ಹೇಳುವಂತಹದ್ದನ್ನು ತೋರಿಸುವಂತಹ ಮಾರುತಿಯ ಸನ್ನಿಧಾನವನ್ನ ತಾವಿವತ್ತಿನ ದಿವಸ ನೋಡಿಕೊಂಡ್ರೆ ತುಂಬಾ ವಿಶೇಷವಾಗಿತ್ತು. ಈಗ ಮಹಾಮಂಗಳಾರತಿಯನ್ನು ಮಾಡಿಸೋಣ. ಶನಿವಾರದ ವಿಶೇಷತೆಯಲ್ಲಿ ನಾವು ಪಂಚಮುಖಿ ಆಂಜನೇಯನ ದರ್ಶನವನ್ನ ಮಾಡಿದ್ವಿ. ಮುಂದಿನ ಭಾಗದಲ್ಲಿ ಸ್ವಾಮಿಯ ಮಹಾಮಂಗಳಾರತಿ ಜೊತೆಗೆ ಫಲಶ್ರುತಿಯನ್ನ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ.
ಗದಗ್ನಲ್ಲಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದೀವಿ. ಈಗ ಸ್ವಾಮಿಯ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಫಲಶ್ರುತಿಯನ್ನ ತಿಳ್ಕೊಂಡ್ ಬರೋಣ, ಬನ್ನಿ. ರಾಯರು ಪೂಜಿಸಿ ಪ್ರಾರ್ಥಿಸಿ ಬೇಡಲು ಪ್ರೇಮದಿ ಸರುಹಿದ ಶ್ರೀ ಹನುಮ. ರಾಯರು ಪೂಜಿಸಿ ಪ್ರಾರ್ಥಿಸಿ ಬೇಡಲು ಪ್ರೇಮದಿ ಸರುಹಿದ ಶ್ರೀ ಹನುಮ. ಚಂದದಿ ನಮ್ಮನು ಸಲಹಯ್ಯ, ರಾಮನ ಪ್ರೀತನೆ ಹನುಮಯ್ಯ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ ಸ್ಮರಣಾತ್ ಭವೇತ್. ಆಂಜನೇಯ ಸ್ಮರಣೆ ಮಾಡುವುದರಿಂದ 8 ರೀತಿಯಂತಹ ಶಕ್ತಿಯನ್ನು ಕೊಡ್ತಾನಂತೆ ಆಂಜನೇಯ. ಈ 8 ರೀತಿಯಂತಹ ಶಕ್ತಿಗಳು ನಮಗೆ ಬೇಕು ಅಂತಾದ್ರೆ ನಾವು ಪ್ರತಿನಿತ್ಯವೂ ಸಹಿತವಾಗಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಬೆಳಗಿನ ಸಂದರ್ಭದಲ್ಲಿ ಅಥವಾ ಮಧ್ಯಾಹ್ನದ ಸಂದರ್ಭದಲ್ಲಿ ಅಥವಾ ಸಾಯಂಕಾಲದ ಸಂದರ್ಭದಲ್ಲಿ ನೀವು ಯಾವಾಗ ಬೇಕಾದರೂ ಆಂಜನೇಯನ ಪ್ರಾರ್ಥನೆ ಮಾಡಬಹುದು. ಆಂಜನೇಯನ ಪ್ರಾರ್ಥನೆ ಮಾಡಿದಾಗ ಆಂಜನೇಯನು ಮಾತ್ರ ತೃಪ್ತನಾಗ್ತಾನೆ. ಆದರೆ ಶ್ರೀರಾಮನ ಪ್ರಾರ್ಥನೆಯನ್ನು ಮಾಡುವುದರಿಂದ ಆಂಜನೇಯನಿಗೆ ಸಂತೋಷವಾಗ್ತದೆ ಅಂತೆ. ಆಗ ನಾವು ಕೇಳಿದ್ದನ್ನು ಕೊಡ್ತಾನೆ ಆಂಜನೇಯ. ಆಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀರಾಮ ಮಂತ್ರವನ್ನು ಜಪಿಸಬೇಕು. ಶ್ರೀರಾಮ ಜಯರಾಮ ಜಯ ಜಯರಾಮ ಆಡುವಂತಹ 13 ಅಕ್ಷರವುಳ್ಳಂತಹ ರಾಮತಾರಕ ಮಂತ್ರವನ್ನ ಜಪ ಮಾಡುವುದರಿಂದ ಆಂಜನೇಯನು ಸುಪ್ರೀತನಾಗ್ತಾನೆ, ನಮ್ಮ ಕಷ್ಟಗಳನ್ನೆಲ್ಲವನ್ನೂ ದೂರ ಮಾಡ್ತಾನೆ, ನಮಗೆ ಭಯ ಇಲ್ಲ, ನಿರ್ಭಯತ್ವವನ್ನು ಕೊಡ್ತಾನೆ, ವಿಶೇಷವಾದಂತಹ ಬುದ್ಧಿಬಲವನ್ನ ಯಶೋಬಲವನ್ನ ಕೀರ್ತಿಯನ್ನ ಸೌಭಾಗ್ಯವನ್ನ ಎಲ್ಲವನ್ನೂ ಸಹಿತವಾಗಿ ಆಂಜನೇಯನ ಕೊಡ್ತಾನೆ. ಜೊತೆಯಲ್ಲಿ ನಮ್ಮ ಪಂಚೇಂದ್ರಿಯಗಳನ್ನ ಚರ್ಮ ರೋಗ ಇದ್ರೆ ಪರಿಹಾರ ಮಾಡ್ತಾನೆ, ಅಥವಾ ಕಣ್ಣಿನಲ್ಲಿ ರೋಗಗಳಿದ್ರೆ ಪರಿಹಾರ ಮಾಡ್ತಾನೆ, ಕಿವಿಯಲ್ಲಿ ರೋಗಗಳಿದ್ರೆ ಪರಿಹಾರವಾಗ್ತದೆ, ಮೂಗಿನಲ್ಲಿ ರೋಗಗಳಿದ್ರೆ ಪರಿಹಾರವಾಗ್ತದೆ, ಬಾಯಿಯಲ್ಲಿ ರೋಗಗಳಿದ್ರೆ ಪರಿಹಾರವಾಗ್ತದೆ. ಈ ಪಂಚೇಂದ್ರಿಯಗಳಲ್ಲಿರ್ತಕ್ಕಂತಹ ರೋಗವನ್ನು ಶಮನ ಮಾಡುವವನೇ ಪಂಚಮುಖಿ ಮಾರುತಿ, ಅರ್ಥಾತ್ ಪಂಚಮುಖಿ ಆಂಜನೇಯನಾಗಿರ್ತಕ್ಕಂಥವನು. ತಾವೆಲ್ಲರೂ ಸಹಿತವಾಗಿ ದರ್ಶನವನ್ನು ಮಾಡಿಕೊಂಡ್ರಿ, ಭಗವಂತನ ಕೃಪೆ ಸದಾಕಾಲದಲ್ಲೂ ಇರಲಿ, ಭಗವಂತನ ಅನುಗ್ರಹ ಪಡೆಯಬೇಕು, ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು, ನಮ್ಮ ಕಷ್ಟ ದೂರ ಆಗಬೇಕು, ಭಗವಂತನ ಅನುಗ್ರಹಕ್ಕಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು, ದೇವರ ಪ್ರಾರ್ಥನೆಯಿಂದ ನಮ್ಮ ಕಷ್ಟ ದೂರವಾಗ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭ ವಸ್ತು. ಶನಿವಾರದ ವಿಶೇಷತೆಯಲ್ಲಿ ನಾವು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡಿಕೊಂಡ್ವಿ. ಆ ಭಗವಂತ ಎಲ್ಲರಿಗೂ ಸನ್ಮಂಗಳವನ್ನ ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ನಕ್ಷತ್ರ ಸಂಕಲ್ಪ, ಯೋಗ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಉಪಾಸಕರು, ಕರ್ಣಯಕ್ಷಿ ಸಾಧಕರು, ನಡೆದಾಡುವ ಜ್ಞಾನ ಭಂಡಾರ, ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಗಣಾನ ಅಂತ ಗಣಪತಿ ಗೋವಾಮಹೇ ಕವಿಂಗವೀನಾಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿ ಬಿಸೀದ ಸಾಧನಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಓಂ ಹಿರಣ್ಯಪಾತ್ರಂ ಮಧೋ ಅಪೂರ್ಣಂ ದದಾತಿ ಮಧವ್ಯೋಸಾನೀತಿ ಏಕಥಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನ ಆಯುಸ್ತೇಜೋ ದಧಾತಿ. ಮಂಗಳ ನೀರಾಜನಂ ದರ್ಶಯಾಮಿ, ನೀರಾಜನಾಂದ್ರೆ ಆಚಮನಂ ಸಮರ್ಪಯಾಮಿ, ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಓಂ ಹರ ಓಂ ಹರ ಓಂ ಹರ. ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್.
ಸರ್ವಾರಿಷ್ಟ ನಿವಾರಕಂ ಶುಭಕರಂ ಬಿಂಗಾಕ್ಷಮಚ್ಚಾಪಹಂ ಸೀತಾನ್ವೇಷಣ ತತ್ಪರಂ ಕಪಿವರಂ ಕೋಟೀಂದು ಸೂರ್ಯ ಪ್ರಭಂ ಲಂಕಾದ್ವೀಪ ಭಯಂಕರಂ ಸಕಲದಂ ಸುಗ್ರೀವ ಸಮ್ಮಾನಿತಂ ದೇವೇಂದ್ರಾದಿ ಸಮಸ್ತದೂತ ವಿನುತಾಮ ಕಾಕುತಸ್ತದೂತಂ ಭಜೇ ಶ್ರೀ ಆಂಜನೇಯ ಸ್ವಾಮಿನೇ ನಮಃ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣ. ಆರಂಭ ಮಾಡೋಣ. ಗುರುಗಳೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ನಕ್ಷತ್ರದಂತೆ ಪ್ರಕಾಶಿಸುವಂತಹ ಗ್ರಹಗಳು ಖಗೋಳದಲ್ಲಿದ್ದರೂ ಸಹಿತವಾಗಿ ನಮ್ಮ ರಾಶಿ ಮಂಡಲವನ್ನು ಸೇರಿದಾಗ ಯಾವ ಯಾವ ರೀತಿಯಲ್ಲಿ ಫಲವನ್ನು ಕೊಡ್ತದೆ ಹೇಳುವಂತಹದ್ದನ್ನ ನಾವು ಪ್ರತಿನಿತ್ಯವೂ ಸಹಿತವಾಗಿ ಗ್ರಹಗಳ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಕುಂಡಲಿಯಲ್ಲಿ ನೋಡಿಕೊಳ್ತೇವೆ. ಹೀಗಿರುವಾಗ ಇಂದಿನ ಕುಂಡಲಿ ಹೇಗಿದೆ ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಶೂನ್ಯ ರಾಶಿಯಾಗಿದೆ. ವೃಷಭ ರಾಶಿಯಲ್ಲಿ ರಾಹು ಮಾತ್ರ ಇದ್ದಾನೆ. ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಮತ್ತು ತುಲಾ ರಾಶಿಗಳಲ್ಲಿ, ಅರ್ಥಾತ್ ಈ ಐದು ರಾಶಿಗಳಲ್ಲಿ ಯಾವುದೇ ಗ್ರಹಗಳಿಲ್ಲ. ಈ ಐದು ರಾಶಿಗಳು ಸಹಿತವಾಗಿ ಶೂನ್ಯ ರಾಶಿಯಾಗಿದೆ. ವೃಶ್ಚಿಕ ರಾಶಿಯಲ್ಲಿ ಕೇತು, ಧನು ರಾಶಿ ಶೂನ್ಯ, ಮಕರ ರಾಶಿಯಲ್ಲಿ ಕುಜ, ಬುಧ, ಶುಕ್ರ ಮತ್ತು ಶನಿ ನಾಲ್ಕು ಗ್ರಹಗಳ ಜೊತೆ ಇರತಕ್ಕಂತಹದ್ದು. ಕುಂಭರಾಶಿಯಲ್ಲಿ ರವಿ ಮತ್ತು ಗುರು, ಮೀನರಾಶಿಯಲ್ಲಿ ಚಂದ್ರ ಇದ್ದಾನೆ. ಇವತ್ತಿನ ದಿವಸ ಮಾಂದಿಯುತನಾಗಿ ನಿಂತುಕೊಂಡಿದ್ದಾನೆ. ಇದು ಈ ದಿವಸದ ಗ್ರಹಸ್ಥಿತಿಯಾಗಿರತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ ಹನ್ನೆರಡು ರಾಶಿಗಳಿಗೆ, ಅರ್ಥಾತ್ ನಮ್ಮ ದೇಹ ಭಾವಗಳಿಗೆ ಯಾವ ಯಾವ ರೀತಿಯಾದಂತಹ ಫಲಗಳು ಇರ್ತದೆ ಹೇಳುವಂತಹದ್ದನ್ನ ನಾವು ರಾಶಿ ಪ್ರಕರಣದಲ್ಲಿ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿ ಶ್ರೇಯ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1943 ಪ್ಲವನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಾಗಿರತಕ್ಕಂತಹದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ರೇವತಿ ನಕ್ಷತ್ರ ಇರತಕ್ಕಂತಹದ್ದು. ಶುಕ್ರನಾಮ ಯೋಗ ತೈತಲಾಕರಣ ಇರತಕ್ಕಂತಹದ್ದು ಈ ದಿವಸದ ಪಂಚಾಂಗ. ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ಕಲಿಯುಗಾದಿಯಿಂದ ವಿಮರ್ಶೆ ಮಾಡುವಾಗ ಮೂರನೇ ದಿವಸ 12ನೇ ತಿಂಗಳು 5123 ವರ್ಷವಾಗಿರತಕ್ಕಂತಹದ್ದು ಚಾಂದ್ರಮಾನದಲ್ಲಿ. ಅದೇ ನಾವು ಸೌರಮಾನದಲ್ಲಿ ವಿಶೇಷವಾಗಿ ಚಿಂತನೆಯನ್ನು ಮಾಡುವಾಗ 21ನೇ ದಿವಸ 11ನೇ ತಿಂಗಳು, ಅರ್ಥಾತ್ ಕುಂಭ ಮಾಸವಾಗಿರತಕ್ಕಂತಹದ್ದು 5123 ವರ್ಷವಾಗಿದೆ. ನಮ್ಮ ಅಂತಾರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ನಾವು ನೋಡುವಾಗ 5ನೇ ತಾರೀಕು 3ನೇ ತಿಂಗಳು 2022 ಇಸ್ವಿಯಾಗಿರತಕ್ಕಂತಹದ್ದು ಇವತ್ತಿನ ದಿವಸ. ಹೀಗಿರುವಾಗ ನಮ್ಮ ದೈನಂದಿನ ಬದುಕಿಗೆ ಬೇಕಾಗಿರತಕ್ಕಂತಹ ರಾಶಿಮಂಡಲದಲ್ಲಿರತಕ್ಕಂತಹ ಗ್ರಹಗಳು ಯಾವ ಯಾವ ರೀತಿಯಾದಂತಹ ಫಲವನ್ನು ನೀಡ್ತಾವೆ, ಯಾವ ರೀತಿಯಾದಂತಹ ಫಲವನ್ನು ಕೊಡ್ತಾವೆ ಹೇಳುವಂತಹದ್ದನ್ನ ನಾವು ರಾಶಿ ಪ್ರಕರಣದಲ್ಲೇ ನೋಡೋಣ. ವೀಕ್ಷಕರೇ, ಈಗ ನಕ್ಷತ್ರ ಸಂಕಲ್ಪ. ಈ ದಿವಸದ ನಕ್ಷತ್ರ ಸಂಕಲ್ಪದಲ್ಲಿ ಆಶ್ಲೇಷ ನಕ್ಷತ್ರದ 4ನೇ ಪಾದದ ಫಲಾನುಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನಾವು ನೋಡಬೇಕಾಗಿರ್ತಕ್ಕಂತಹದ್ದು. ನೋಡಿ, ಆಶ್ಲೇಷ ನಕ್ಷತ್ರದ 4ನೇ ಪಾದ ಅಂದ್ರೆ 12 ಅಂಶಗಳಾಯ್ತು. ನವಾಂಶದಲ್ಲಿ 12 ಅಂಶ ಇದೆ ಅಂದ್ರೆ ವಿಶೇಷವಾಗಿ ಮೀನಾಂಶವನ್ನು ಹೊಂದಿರತಕ್ಕಂತಹದ್ದು. ಮೀನಾಂಶ ಇದೆ ಅಂದ್ರೆ ಅದಕ್ಕೆ ಅಧಿಪತಿ ಗುರು ಆಗಿರ್ತಾರೆ. ಆ ಗುರುವಿನ ಆಧಿಪತ್ಯವುಳ್ಳಂತಹ ಮೀನಾಂಶವುಳ್ಳಂತಹ ಆಶ್ಲೇಷ ನಕ್ಷತ್ರದ 4ನೇ ಪಾದವು ಗಂಡಾಂತ ಪಾದವಾಗಿರತಕ್ಕಂತಹದ್ದು. ಆದ್ದರಿಂದ ಈ ಪಾದದಲ್ಲಿ ಹುಟ್ಟಿದವರಿಗೆ ಗಂಡಾಂತ ಶತಸಿದ್ಧ, ಅವರಿಗೆ ಗಂಡಾಂತರ ಇರುತ್ತದೆ. ಜೊತೆಯಲ್ಲಿ ತಂದೆ ತಾಯಿಗಳಿಗೆ ವಂಶಕ್ಕೆ ಗಂಡಾಂತ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಗಂಡಾಂತರವನ್ನ ದಾಟಿಕೊಳ್ಳಿಕ್ಕೆ ಮಾಡಬೇಕಾಗಿರತಕ್ಕಂತಹದ್ದು ಗೋಮುಖ ಪ್ರಸವ ಶಾಂತಿ, ಆಶ್ಲೇಷ ನಕ್ಷತ್ರ ಜನನ ಶಾಂತಿ, ಗಂಡಾಂತ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವಾಗ ಈ ಗಂಡಾಂತರದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ವಿಶೇಷವಾಗಿ 4ನೇ ಪಾದವರು ಗುರುವಿನ ಅಂಶವನ್ನು ಹೊಂದಿದ್ದರಿಂದ ಜೀವನದಲ್ಲಿ ಗುರುತರವಾದಂತಹ ಹೊಣೆ ಬೀಳುವ ಸಾಧ್ಯತೆ ಇರತಕ್ಕಂತಹದ್ದು. ತಂದೆಯಿಂದ ಮಗನಿಗೆ ಹೇಗೆ ಹೊಣೆ ಬರ್ತದೆಯೋ ಅದೇ ರೀತಿಯಲ್ಲಿ ಜೀವನದ ಹೊಣೆ ಇವರ ಮೇಲೆ ಬೀಳುವ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬವನ್ನು ಸಾಕುವಂತಹ ಯೋಗ ಇವರಿಗೆ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ನೋಡಿ, ಸಾಧಾರಣವಾಗಿ ಗುರುವಿನ ನವಾಂಶವನ್ನು ಹೊಂದಿದ್ದರಿಂದ ವಿಶೇಷವಾಗಿ ಇವರು
ವೈದಿಕ ಪರಂಪರೆಯಲ್ಲಿ ಇರತಕ್ಕಂಥವರು, ಅರ್ಚಕ ವೃತ್ತಿಯಲ್ಲಿ ಇರತಕ್ಕಂಥವರು, ಅಥವಾ ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನಾದಿಗಳನ್ನು ಮಾಡತಕ್ಕಂಥವರು, ಪುಸ್ತಕ ವ್ಯಾಪಾರವನ್ನು ಮಾಡುವವರು, ಅಥವಾ ಶಾಲಾ ಕಾಲೇಜಿನಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ಒದಗಿಸುವಂತಹ ವ್ಯಕ್ತಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಜೊತೆಯಲ್ಲಿ ವಿಶೇಷವಾಗಿ ಗುರುವಿನ ಅಂಶ ಇರುವುದರಿಂದ ಸ್ವಲ್ಪ ದಪ್ಪ ಶರೀರಿಯಾಗಿ, ಎತ್ತರವಾದಂತಹ ಶರೀರಿಯಾಗಿ, ಜ್ಞಾನವುಳ್ಳಂತಹ ವ್ಯಕ್ತಿಯಾಗಿ ಬರವಣಿಗೆದಾರರು, ಪತ್ರಕರ್ತರು, ಅಥವಾ ವಿಶೇಷವಾಗಿ ಪುಸ್ತಕ ವ್ಯಾಪಾರದೊಂದಿಗೆ ವಾರ್ತಾಪತ್ರಿಕೆಯನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಈ ಅಂಶವನ್ನು ಹೊಂದಿರತಕ್ಕಂಥವರು ಗಂಡಾಂತ ಅಂಶ ಇರುವುದರಿಂದ ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ, ಕೆಲವರಿಗೆ ಸಾಕಷ್ಟು ತೊಂದರೆಯನ್ನೂ ಕೊಡುವ ಸಾಧ್ಯತೆ ಇರತಕ್ಕಂಥದ್ದಿದೆ ಈ ಪಾದದವರು. ನೋಡಿ, ಈ ಪಾದದ ದೋಷಯುಕ್ತವಾಗಿರುವುದರಿಂದ ಸಾಧಾರಣವಾಗಿ ಆಶ್ಲೇಷ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಜೀವನದಲ್ಲಿ ಅಪಾಯಗಳು ಆಗಾಗ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಗಂಡು ಮಕ್ಕಳಿಗೂ ಸಹಿತವಾಗಿ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ ಗಂಡಾಂತ ನಕ್ಷತ್ರವಾದ್ದರಿಂದ ಅವರಿಗೂ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಳ್ಳತನದ ಆಪಾದನೆ, ಚೋರ ಪ್ರವೃತ್ತಿ, ಚೋರ ಬುದ್ಧಿ, ಅಥವಾ ಇವರಿಗೆ ಜೀವನದ ದಾರಿಯನ್ನು ತಪ್ಪಿಸುವಂತಹ ಸ್ಥಿತಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದದ ಫಲವಾಗಿರತಕ್ಕಂಥದ್ದು. ಹೀಗಿರುವಾಗ ಜೀವನದಲ್ಲಿ ಎಷ್ಟೇ ಶ್ರಮ ಪಟ್ಟರೂ ಸಹಿತವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ, ಆರಕ್ಕೆ ಏರಿಲ್ಲ, ಮೂರಕ್ಕೆ ಇಳಿದಿಲ್ಲ, ಈ ರೀತಿಯಾದಂತಹ ಜೀವನವನ್ನು ಸಾಗಿಸ್ತಾ ಮಧ್ಯಮ ರೀತಿಯ ಜೀವನದಲ್ಲಿ ಇರಬೇಕಾದಂತಹ ಸನ್ನಿವೇಶ ಇರ್ತದೆ ಈ ಆಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದದವರ ಸ್ಥಿತಿ. ಜೊತೆಯಲ್ಲಿ ವಿಶೇಷವಾಗಿ ಇವರು ಕೆಲವರು ಸೈನಿಕರಾಗಿರುವಂತಹ ಸಾಧ್ಯತೆ, ಅಥವಾ ವಿಶೇಷವಾಗಿ ಗಡಿಕಾವರಿಗಾಗಿ ಇರತಕ್ಕಂತಹ ವ್ಯಕ್ತಿಗಳಾಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ಆರಕ್ಷಕ ವೃತ್ತಿಯಲ್ಲಿ ಆಗಿರಲಿ, ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಾಲ್ಕನೇ ಅಂಶ ಗಂಡಾಂತ ಅಂಶ ಇರುವುದರಿಂದ ಶಾಸನದ ಅಂಶವಾದ್ದರಿಂದ ವಿಶೇಷವಾಗಿ ಶಾಸಕರಾಗುವಂತಹ ಸಾಧ್ಯತೆಯು ಇರತಕ್ಕಂಥದ್ದಿದೆ ಈ ಅಂಶವನ್ನು ಹೊಂದಿರತಕ್ಕಂಥವರು. MLA ಆಗಬಹುದು, MP ಆಗಬಹುದು, ಹೆಚ್ಚೇನು CM ಆಗುವಂತಹ ಯೋಗವೂ ಇರತಕ್ಕಂಥದ್ದಿದೆ ಕೆಲವರಿಗೆ ಮಾತ್ರ. ಜೊತೆಯಲ್ಲಿ ವಿಶೇಷವಾಗಿ ಸಾವಿರಾರು ಜನರಿಗೆ ಕೆಲಸ ಕಾರ್ಯವನ್ನು ಕೊಡುವಂತಹ ಉದ್ದಿಮೆದಾರರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಈ ಗಂಡಾಂತ ನಕ್ಷತ್ರದ ಕೊನೆಯ ಪಾದ. ಆದ್ದರಿಂದಲೇ ಆಶ್ಲೇಷ ನಕ್ಷತ್ರ ವಿಶೇಷವಾಗಿ ಸರ್ಪ ನಕ್ಷತ್ರವಾಗಿರತಕ್ಕಂಥದ್ದು, ಅದರಲ್ಲೂ ವಿಷ ನಕ್ಷತ್ರವಾಗಿರತಕ್ಕಂಥದ್ದು. ಆದ್ದರಿಂದಲೇ ಇದಕ್ಕೆ ಶಾಂತಿಯನ್ನು ಹೇಳಿದ್ದಾರೆ. ಶಾಂತಿಯನ್ನು ಮಾಡಿಕೊಂಡಾಗ ಮಾತ್ರ ಮುಂದಿನ ಜೀವನಕ್ಕೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಈ ಆಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದದವರಿಗೆ. ನೋಡಿ, ಈ ನಾಲ್ಕನೇ ಪಾದದ ಗುರುವಿನ ಅಂಶ ಇರುವುದರಿಂದ ಸಾಧಾರಣವಾಗಿ ಈ ಗುರುವಿನ ಬೆರಳಿಗೆ, ತೋರು ಬೆರಳಿಗೆ ವಿಶೇಷವಾಗಿ ನೀವು ಪುಷ್ಯರಾಗವನ್ನ, ಅದರಲ್ಲೂ ಕನಕ ಪುಷ್ಯರಾಗವನ್ನು ಧಾರಣೆ ಮಾಡುವುದರಿಂದ ಆಗ ನಿಮಗಿರತಕ್ಕಂತಹ ದೋಷವು ನಿವೃತ್ತಿಯಾಗ್ತದೆ. ಪರಿಹಾರಕ್ಕೆ ಇದೊಂದು ಮಾರ್ಗವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ನೀವು ವಿಶೇಷವಾಗಿ ಹಳದಿ ಬಣ್ಣದ ವಸ್ತ್ರವನ್ನ ಧಾರಣೆ ಮಾಡುವುದರಿಂದ ಸದಾಕಾಲದಲ್ಲೂ ಸಹಿತವಾಗಿ ನೀವು ದೇವರಲ್ಲಿ ನಂಬಿಕೆಯನ್ನಿಡುವುದರಿಂದ ನಾಗದೇವರಿಗಾಗಲಿ ಸುಬ್ರಹ್ಮಣ್ಯ ದೇವರಿಗಾಗಲಿ ನೀವು ಸದಾಕಾಲದಲ್ಲೂ ಪ್ರಾರ್ಥನೆ ಸ್ತೋತ್ರಾದಿಗಳನ್ನು ಮಾಡುವುದರಿಂದ ನಿಮಗೆ ಬಂದಿರತಕ್ಕಂತಹ ಅಥವಾ ಬರತಕ್ಕಂತಹ ಕಷ್ಟಾದಿಗಳಿಂದ ಮುಕ್ತರಾಗುವ ಸಾಧ್ಯತೆ ಇರತಕ್ಕಂಥದ್ದು, ದುಃಖದಿಂದ ನಿವೃತ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಕುಟುಂಬದ ಸೌಖ್ಯತೆಯನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಸಾಧ್ಯವಾದಷ್ಟು ನೀವು ವಿಶೇಷವಾಗಿ ತಾಳ್ಮೆ ವಹಿಸಿದಲ್ಲಿ ಈ ಗಂಡಾಂತದಿಂದ ಪಾರಾಗುವಂತಹ ಸಾಧ್ಯತೆ ಇದೆ. ಮುಂದೆ ಆಗಾಮಿ ಸೂಚಿತವಾಗಿರತಕ್ಕಂಥದ್ದು ಮಗ ನಕ್ಷತ್ರ. ಆದ್ದರಿಂದ ಇದೊಂದು ಸಂಧಿ ಕಾಲವಾದ್ದರಿಂದ ಈ ಸಂಧಿ ಕಾಲದಲ್ಲಿ ಜನನವಾಗಿದ್ದಲ್ಲಿ ಸಂಧಿಶಾಂತಿಯನ್ನ, ನಕ್ಷತ್ರ ಸಂಧಿಶಾಂತಿಯನ್ನ ಮಾಡಿಸಿಕೊಳ್ಳುವುದರಿಂದ ನೀವು ಕಷ್ಟದಿಂದ ಪಾರಾಗ್ತೀರಿ, ಸುಖ ಪ್ರಾಪ್ತಿಯಾಗ್ತದೆ, ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ, ಶುಭವಾಗಲಿ. ಜೊತೆಯಲ್ಲಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಆಶ್ಲೇಷ ಬಲಿ, ನಾಗಶಾಂತಿ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೀವು ವಿಶೇಷವಾಗಿ ಆಶ್ಲೇಷ ಬಲಿಯನ್ನ ಮಾಡಿಕೊಳ್ಳುವುದರಿಂದ ಮುಂಬರುವಂತಹ ದಿನದಲ್ಲಿ ನಾಗಬಾಧೆಗಳು ಇರುವುದಿಲ್ಲ ಆಶ್ಲೇಷ ನಕ್ಷತ್ರದವರಿಗೆ. ಮಾಡಿಕೊಳ್ಳಿ, ಶುಭವಾಗುತ್ತೆ, ಸುಬ್ರಹ್ಮಣ್ಯನ ಅನುಗ್ರಹದಿಂದ ಶುಭವಾಗಲಿ.
ಧನ್ಯವಾದಗಳು ಗುರುಗಳೇ. ಆಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದದ ಫಲಾನುಫಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ಗುರುಗಳು ತಿಳಿಸಿಕೊಟ್ರು. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ ಪತ್ರ ಪರಿಹಾರ ಸಂಕಲ್ಪ. ನಮಸ್ತೆ ಗುರುಗಳೇ, ನನ್ನ ಹೆಸರು ಕಾವ್ಯ. ನಾನು ಮತ್ತೆ ನನ್ನ ಚಿಕ್ಕಪ್ಪ ದಿನನಿತ್ಯ ನಿಮ್ಮ ಕಾರ್ಯಕ್ರಮವನ್ನ ತಪ್ಪದೇ ನೋಡುತ್ತೇವೆ. ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ. ನಾನು MSc ಮಾಡಿದ್ದೇನೆ, ಆದರೆ ಸರಿಯಾದ ಕೆಲಸವೆಲ್ಲೂ ಸಿಗುತ್ತಿಲ್ಲ. ಸಿಕ್ಕರೂ ಏನಾದರೂ ತೊಂದರೆ ಆಗಿ ಕೆಲಸ ಬಿಡಬೇಕಾಗುತ್ತದೆ. ಯಾಕೆ ಎಂದು ಅರ್ಥವಾಗುತ್ತಿಲ್ಲ. ದಯಮಾಡಿ ನಾನು ಏನ್ ಮಾಡಬೇಕೆಂದು ತಿಳಿಸಿಕೊಡಿ ಗುರುಗಳೇ. ನನಗೆ ಸರ್ಕಾರಿ ಕೆಲಸ ಸಿಗಬಹುದಾ? ಕೆಲಸ ಸಿಗಲು ಏನು ಮಾಡಬೇಕು ದಯಮಾಡಿ ತಿಳಿಸ್ಕೊಡಿ. ಹಾಗೆ ನನಗೆ ಯಾವಾಗಲೂ ಶೀತ ಆಗುತ್ತದೆ, ಆರೋಗ್ಯ ಸ್ವಲ್ಪ ಏರುಪೇರು ಆಗಿರುತ್ತೆ. ದಯಮಾಡಿ ನನಗೆ ಕೆಲಸ ಸಿಗಲು ಏನು ಮಾಡಬೇಕು ಹಾಗೂ ಆರೋಗ್ಯ ಸರಿ ಮಾಡಿಕೊಳ್ಳಲು ಏನು ಮಾಡಬೇಕು ತಿಳಿಸ್ಕೊಡಿ. ಹೆಸರು ಕಾವ್ಯ, ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, ಭಾನುವಾರ ಹುಟ್ಟಿದ್ದು, 5:45 ಬೆಳಗಿನ ಜಾವ, ಹುಟ್ಟಿದ ದಿನಾಂಕ 16/6/96. ಧನ್ಯವಾದಗಳು ಗುರುಜಿ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಕಾವ್ಯ ಅವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವರು ಪ್ರತಿನಿತ್ಯವೂ ಸಹಿತವಾಗಿ ಸುವರ್ಣ ಸಂಕಲ್ಪ ಕಾರ್ಯಕ್ರಮವನ್ನು ನೋಡ್ತಾರಂತೆ. ಅವರು ನೋಡ್ತಾರೆ, ಅವ್ರ ಚಿಕ್ಕಪ್ಪ ನೋಡ್ತಾರೆ, ಕುಟುಂಬದವರು ಸಹಿತವಾಗಿ ನೋಡ್ತೇವೆ ಹೇಳುವಂತಹದ್ದನ್ನು ಬರೆದಿದ್ದಾರೆ. ಬಹಳ ಸಂತೋಷದ ವಿಷಯ. ಯಾಕೆಂದ್ರೆ ಈ ಸುವರ್ಣ ಸಂಕಲ್ಪ ಕಾರ್ಯಕ್ರಮವನ್ನು ಪ್ರತಿ ದಿವಸವೂ ವೀಕ್ಷಣೆ ಮಾಡುವಾಗ ಜೀವನದ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗ್ತದೆ. ಹೀಗಿರುವಾಗ ಅವರದ್ದು ಒಂದು ಸಮಸ್ಯೆ ಇದೆ ಅಂತ ಇಮೇಲ್ ಮೂಲಕವಾಗಿ ತಿಳಿಸಿದ್ದಾರೆ. ನೋಡಿ, ಅವರಿಗೆ ಬಂದಿರತಕ್ಕಂತಹ ಸಮಸ್ಯೆ, MSc ಮಾಡಿದ್ದಾರೆ, ಸರಿಯಾದ ಉದ್ಯೋಗ ಸಿಕ್ಕಿಲ್ಲ. ಉದ್ಯೋಗ ಸಿಕ್ಕಿದ್ರೂ ಸಹಿತವಾಗಿ ಅದು ಕೆಲವು ದಿವಸ ಮಾತ್ರ, ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೇನಾದರೂ ಕಾರಣ ಇದೆಯಾ ಹೇಳುವಂತಹ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ನೋಡಿ, ಪ್ರಶ್ನೆಯನ್ನು ನೋಡುವಾಗ ವಿಶೇಷವಾಗಿ ಅವರ ಜಾತಕವನ್ನು ವಿಮರ್ಶೆ ಮಾಡುವಾಗ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಮಾಂದ್ಯ ಉದಯವಾಗಿರತಕ್ಕಂತಹದ್ದು. ಮಾಂದ್ಯ ದೋಷ ಇದ್ದಾಗ ಉದ್ಯೋಗಕ್ಕೂ ತೊಂದರೆ ಬರುವಂತಹ ಸಾಧ್ಯತೆ. ಸರ್ವೇಶಾಪಿ ದೋಷಾಣಾಂ ಮಾಂದ್ಯ ದೋಷಂ ಪ್ರದೋದಿಕಂ ಹೇಳುವಂತಹ ಆಧಾರ ಇದ್ದದ್ದರಿಂದ ಎಲ್ಲಾ ದೋಷಕ್ಕಿಂತಲೂ ಮಾಂದ್ಯ ದೋಷವು ದೊಡ್ಡ ದೋಷವಾಗಿರತಕ್ಕಂತಹದ್ದು. ಆದ್ದರಿಂದಲೇ ಮಾಂದ್ಯ ದೋಷವು ಕರ್ಮಸ್ಥಾನದಲ್ಲಿರುವುದರಿಂದ ಉದ್ಯೋಗಕ್ಕೆ ತೊಂದರೆ ಇದೆ. ಆ ಉದ್ಯೋಗದ ಸಮಸ್ಯೆಯ ಪರಿಹಾರಕ್ಕೆ ಮಾಂದ್ಯ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗೆ ಶೀಘ್ರವಾಗಿ ಉದ್ಯೋಗ ಪ್ರಾಪ್ತಿ, ಸ್ಥಿರ ಉದ್ಯೋಗ ಪ್ರಾಪ್ತಿ, ಅದರಲ್ಲೂ ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ನಿಮಗೆ ಅವಶ್ಯವಿದ್ದಲ್ಲಿ ಉದ್ಯೋಗದಲ್ಲಿ ಸ್ಥಿರತೆಗೋಸ್ಕರವಾಗಿ ಒಂದು ಗಂಧರ್ವ ಯಂತ್ರವನ್ನು ಧಾರಣೆ ಮಾಡುವುದರಿಂದ ನಿಮಗೆ ಅನುಕೂಲವಾದೀತು. ಮಾಡಿಕೊಳ್ಳಿ, ಶುಭವಾಗುತ್ತೆ. ಜೊತೆಯಲ್ಲಿ ಮನೆ ದೇವರಿಗೆ ವಿಶೇಷವಾಗಿ 12 ದಿವಸ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಪ್ರಾತಃ ಕಾಲದಲ್ಲಿ ಮತ್ತು ಸಾಯಂಕಾಲದ ಸಂದರ್ಭದಲ್ಲಿ ತುಪ್ಪದ ದೀಪವನ್ನು ಇಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ, ಒಳ್ಳೆಯದಾಗಿ. ಹಾಗಿದ್ದಾಗ ಮಾಂದ್ಯ ಶಾಂತಿ ಅಂದ್ರೆ ಏನು? ನೋಡಿ, ಮಾಂದ್ಯ ಶಾಂತಿ ಇದು ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಈಗ ಮಾತ್ರ ಹೇಳಿದೆ ನಾನು, ಸರ್ವೇಶಾಮಿ ದೋಷಾಣಾಂ ಮಾಂದ್ಯ ದೋಷಂ ಪ್ರದೋದಿಕಂ ಹೇಳುವಂತಹದ್ದನ್ನ. ಎಲ್ಲಾ ದೋಷಕ್ಕಿಂತಲೂ ದೊಡ್ಡ ದೋಷ ಮಾಂದ್ಯ ದೋಷವಾಗಿರತಕ್ಕಂತಹದ್ದು. ಈ ಮಾಂದ್ಯಗೆ ಮತ್ತೊಂದು ಹೆಸರು ಗುಳಿಕ ಆಳುವಂತಹ ಹೆಸರು ಇರತಕ್ಕಂತಹದ್ದು. ಶನಿಯ ಮಗ, ಶನಿಯ ಮಗನಾಗಿರ್ತಕ್ಕಂಥವನು, ಅರ್ಥಾತ್ ಶನಿಯ ಉಪಗ್ರಹವೇ ಮಾಂದಿ. ಇದರಿಂದ ಮಾಂದಿ ಕ್ರೂರಿ, ಜೊತೆಯಲ್ಲಿ ಅವನು ಇದಾನೆ ಅಂತಂದ್ರೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾನೆ. ಹಾಗಿದ್ದಾಗ ಅದು ಎಲ್ಲಿಂದ ಬರ್ತದೆ ಆ ತೊಂದರೆ, ಯಾಕಾಗಿ ಬರ್ತದೆ, ಯಾವಾಗ ಬರ್ತದೆ, ಇತ್ಯಾದಿ ಹಲವು ಪ್ರಶ್ನೆಗಳು ಹುಟ್ಕೊಳ್ತದೆ. ನೋಡಿ, ಮಾಂದ್ಯ ದೋಷ ಸಾಧಾರಣವಾಗಿ ನಾವು ಚಿಂತನೆಯನ್ನು ಮಾಡುವಾಗ ನಮ್ಮ ಹಿಂದಿನವರು ಅರ್ಥಾತ್ ನಮ್ಮ ಪೂರ್ವಜರು ಏನಿರ್ತಾರೋ ಅವರಿಗೆ ತೃಪ್ತಿಯಾಗದೇ ಹೋದಾಗ ಈ ಮಾಂದ್ಯ ದೋಷ ಹುಟ್ಟಿಕೊಳ್ತದೆ. ಈ ಮಾಂದ್ಯ ದೋಷ ಬಂದಾಗ ನಮ್ಮನ್ನ ಸಾಧಾರಣವಾಗಿ ಅಟ್ಟಾಡಿಸಿ ಬಿಡುವ ಸಾಧ್ಯತೆ ಇರತಕ್ಕಂತಹದ್ದು. ಜೀವನ ಪೂರ್ತಿ ಕಷ್ಟಪಡುವ ಹಾಗೆ ಮಾಡ್ತದೆ. ಕೆಲವರಿಗೆ ಉದ್ಯೋಗ ನಾಶ, ಕೆಲವರಿಗೆ ವಿತ್ತ ನಾಶ, ಕೆಲವರಿಗೆ ಬುದ್ಧಿನಾಶ ಇತ್ಯಾದಿಗಳನ್ನು ಉಂಟು ಮಾಡುವ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆದ್ದರಿಂದ ಮಾಂದ್ಯ ದೋಷ ಅತೀ ದೊಡ್ಡ ದೋಷವಾಗಿರತಕ್ಕಂತಹದ್ದು. ನಮ್ಮ ಜೀವನದಲ್ಲಿ ನಮ್ಮ ಹಿರಿಯವರಿಗೆ ತೊಂದರೆ ಕೊಟ್ಟಲ್ಲಿ, ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನಾವು ನೋಡಿಕೊಳ್ಳದೇ ಇದ್ದಲ್ಲಿ, ವೃದ್ಧಾಶ್ರಮಕ್ಕೆ ಸೇರಿಸುವುದಾಗಿರಲಿ, ಅಥವಾ ಅವರಿಗೆ ಹಿಂಸೆ ಕೊಡುವುದಾಗಿರಲಿ, ಅಥವಾ ತಂದೆ ತಾಯಿಗಳಿಗೆ ಹೊಡೆಯುವುದಾಗಿರಲಿ, ಅಥವಾ ತಂದೆ ತಾಯಿಗಳನ್ನು ಬೈಯುವುದಾಗಿರಲಿ, ಅಥವಾ ತಂದೆ ತಾಯಿಗಳಿಗೆ ಊಟೋಪಚಾರಗಳನ್ನು ಮಾಡಿಸದೇ ಇರುವುದಾಗಿರಲಿ, ಅಥವಾ ತಂದೆ ತಾಯಿಗಳಿಗೆ
ಔಷಧೋಪಚಾರಗಳನ್ನು ಕೊಡದೇ ಇದ್ದಂತಹ ಪಕ್ಷದಲ್ಲಿ ಆ ಮಾಂದಿ ದೋಷವು ನಮಗೆ ಅಂತಲ್ಲ ನಮ್ಮ ಮುಂದಿನ ಪೀಳಿಗೆಗೆಲ್ಲ ಕಾಡುವ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದಲೇ ಮಾಂದಿ ದೋಷ ಎಲ್ಲ ದೋಷಕ್ಕಿಂತಲೂ ದೊಡ್ಡದು ಅಂತ ಹೇಳಿದ್ದಾರೆ. ನಿಮಗೆ ಯಾವ ಶಾಪ ದೋಷಗಳಿದ್ರೂ ಸಹಿತವಾಗಿ ಪರಿಹಾರವಾಗ್ತದೆ, ಆದರೆ ಮಾಂದಿ ದೋಷ ಅಷ್ಟು ಸುಲಭವಾಗಿ ಪರಿಹಾರವಾಗೋದಿಲ್ಲ. ನೀವೇನಾದರೂ ಆಕಸ್ಮಿಕವಾಗಿ ಬ್ರಹ್ಮಹತ್ಯಾ ದೋಷ ಇದೆ ನಿಮ್ಮ ಕುಟುಂಬದಲ್ಲಿ, ಸ್ತ್ರೀ ಶಾಪ ಇದೆ, ಮಾರ್ಜಾಲ ಹತ್ಯಾ ದೋಷ ಇದೆ, ಅದಕ್ಕೆಲ್ಲ ಪರಿಹಾರ ಸಿಕ್ಕಿತು, ಆದರೆ ಮಾಂದ್ಯ ದೋಷಕ್ಕೆ ಪರಿಹಾರ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದ್ದರಿಂದಲೇ ಜೀವಿತ ಕಾಲದಲ್ಲಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಇಲ್ಲದಿದ್ದಲ್ಲಿ ನೀವು ಸತ್ತ ನಂತರವೂ ಸಹಿತವಾಗಿ ನೀವು ಕಾಡ್ತಾ ಇರ್ತೀರಿ, ನಿಮ್ಮನ್ನ ಕಾಡುವವರು ಜನ ಇರ್ತಾರೆ. ಕಾರಣ ಯಾಕೆಂದರೆ ನಿಮಗೆ ತೃಪ್ತಿಯಾಗಿಲ್ಲ ಅಂತ ಗೋಕರ್ಣ ಕ್ಷೇತ್ರಕ್ಕೆ, ಶ್ರೀರಂಗಪಟ್ಟಣಕ್ಕೆ, ಅಥವಾ ರಾಮೇಶ್ವರಕ್ಕೆ, ಅಥವಾ ಕಾಶಿಗೆ ಹೋಗಿ ಅಲ್ಲಲ್ಲೇ ನಿಮ್ಮನ್ನು ಕರೆದು ಪಿಂಡದಾನವನ್ನು ಮಾಡಿ ತಿನ್ನಿ ತಿನ್ನಿ ಅಂತ ತಿನ್ನಿಸ್ತಾನೆ ಇರ್ತಾರೆ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ನಿಮಗೆ ಪಿಂಡ ತಿನ್ನುವಂತಹ ಯೋಗ ಬರ್ತದೆ ಅಥವಾ ಎಳುನೀರನ್ನು ಕುಡಿಯುವಂತಹ ಸಂದರ್ಭ ಬರ್ತದೆ. ಆದ್ದರಿಂದ ಇಂತಹ ದುಸ್ಥಿತಿಗಿಂತಲೂ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳೋದು ಅತೀ ಉತ್ತಮವಾಗಿರತಕ್ಕಂತಹದ್ದು. ಆದ್ದರಿಂದ ತಂದೆ ತಾಯಿಗಳನ್ನ ಪ್ರೀತಿಸಿ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳಿ. ತಂದೆ ತಾಯಿಗಳು ದೇವತಾ ಸ್ವರೂಪರು, ಮಾತೃದೇವೋ ಭವ ಪಿತೃದೇವೋ ಭವ. ಆದ್ದರಿಂದ ದೇವತಾ ಸ್ವರೂಪರಾಗಿರ್ತಕ್ಕಂಥವರು ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿರ್ತಕ್ಕಂಥದ್ದು. ಮಾಡೋಣವೇ, ಮಾಡಿಕೊಳ್ಳಿ, ಶುಭವಾಗುತ್ತೆ. ಇಲ್ಲದಿದ್ದಲ್ಲಿ ಮಾಂದಿ ಶಾಂತಿಯನ್ನು ಮಾಡಲೇಬೇಕಾಗುತ್ತೆ. ಮಾಂದಿ ಶಾಂತಿಯಿಂದ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಧನ್ಯವಾದಗಳು ಗುರುಗಳೇ. ಮಾಂದಿ ಶಾಂತಿ ಯಾವ ರೀತಿ ಮಾಡ್ಕೋಬೇಕು, ಮಾಂದಿ ದೋಷನ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಸುವಿಸ್ತಾರವಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಹಾಗೆ ಕಾವ್ಯ ಅವರೇ, ನಿಮ್ಮ ಪ್ರಶ್ನೆಗೆ ಗುರುಗಳು ಉತ್ತರ ನೀಡಿದ್ದಾರೆ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ರಾಶಿಗಳ ರಾಶಿಫಲ ಯಾವ ರೀತಿ ಇರುತ್ತೆ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ನೋಡಿ, ಇಂದಿನ ದಿವಸ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಇದೆ? ಧನಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಧನರಾಹುವಿನ ದೋಷ. 12ನೇ ಮನೆಯಲ್ಲಿ ಮಾಂದ್ಯವದೇಯವಾಗಿರ್ತಕ್ಕಂಥದ್ದು ಸುಖಾಧಿಪತಿಯ ಒಟ್ಟಿಗೆ, ಅರ್ಥಾತ್ ಚಂದ್ರನ ಒಟ್ಟಿಗೆ ಮಾಂದ್ಯವದೇಯವಾದ್ದರಿಂದ ಸುಖಕ್ಕೆ ಕೊರತೆ ಇರತಕ್ಕಂಥದ್ದು, ಹಣಕಾಸಿಗೂ ಸಹಿತವಾಗಿ ಬಾಧೆ ಇರುವಂತಹ ಸನ್ನಿವೇಶ ಇದೆ. ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಇರತಕ್ಕಂತಹ ಗುರು ಭಾಗ್ಯಾಧಿಪತಿಯಾದ್ದರಿಂದ ಭಾಗ್ಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಭಾಗ್ಯ ಲಾಭ ಅಂದ್ರೆ ಏನು ಆಗಿದ್ರೆ, ಭಾಗ್ಯ ಲಾಭ ಅಂದ್ರೆ ನಿಮ್ಮ ಜೀವಿತ ಕಾಲದಲ್ಲಿ ಏನು ಆಗಬೇಕು ಅಂತ ಬರೆದಿದೆಯೋ ಅದು ಆಗಿಯೇ ತೀರ್ತದೆ, ಅದಕ್ಕೆ ಭಾಗ್ಯ ಲಾಭ. ಆ ಭಾಗ್ಯವನ್ನು ಅನುಭವಿಸುವ ಯೋಗ ನಿಮಗಿರಬೇಕು, ನಿಮಗೆ ಪೂರ್ವ ಪುಣ್ಯ ಇರಬೇಕು, ಹಾಗಿದ್ದಾಗ ಭಾಗ್ಯ ಲಾಭವನ್ನು ಅನುಭವಿಸಲಿಕ್ಕೆ ಆಗ್ತದೆ. ಇಲ್ಲದಿದ್ದಲ್ಲಿ ನಿಮ್ಮ ಭಾಗ್ಯಕ್ಕೆ ಬಂದದ್ದು ಸಹಿತವಾಗಿ ಕೈ ಜಾರಿ ಹೋಗುವ ಸಾಧ್ಯತೆ ಇರತಕ್ಕಂಥದ್ದಿದೆ ಮೇಷರಾಶಿಯವರಿಗೆ. ಆದ್ದರಿಂದ ಪೂರ್ವ ಪುಣ್ಯ ಇದೆಯಾ ನಿಮಗೆ ಲಭ್ಯ ಇಲ್ಲವಾ, ನಿಮ್ಮ ಕೈ ಜಾರಿ ಹೋಗ್ತದೆ. ಕೈ ಜಾರದ ಹಾಗೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಅಂದ್ರೆ ಏನ್ ಮಾಡಬೇಕು? ಬಡವರಿಗೆ ದಾನ ಮಾಡಬೇಕು, ಹಸಿದವರಿಗೆ ಅನ್ನ ಹಾಕಬೇಕು, ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡಬೇಕು. ಆಗ ನೀವು ಪುಣ್ಯವನ್ನು ಮಾಡಿದಾಗಾಯ್ತು, ಆಗ ನಿಮಗೆ ಭಾಗ್ಯವೂ ಲಭ್ಯವಾಗ್ತದೆ. ಮಾಡಿಕೊಳ್ಳಿ ಮೇಷರಾಶಿಯವರು. ಇವತ್ತಿನ ದಿವಸ ನಿಮಗಿರತಕ್ಕಂತಹ ದೋಷ ಪರಿಹಾರಕ್ಕೆ ಇದೇ ಪರಿಹಾರವಾಗಿರ್ತಕ್ಕಂಥದ್ದು, ಶುಭವಾಗ್ತದೆ, ಮಾಡಿಕೊಳ್ಳಿ. ನೋಡಿ, ವೃಷಭ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ನರ ದೌರ್ಬಲ್ಯದಿಂದ ಬಳಲ್ತಾ ಇರ್ತೀರಿ. ಕೂತಲ್ಲೇ ನರ ದೌರ್ಬಲ್ಯ, ನಿಂತುಕೊಂಡರೆ ನರ ದೌರ್ಬಲ್ಯ, ಮಲಗಿದರೆ ನರ ದೌರ್ಬಲ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತ್ರಿವಿಧ ರೂಪವಾದಂತಹ ದೋಷವನ್ನು ಸಹಿತವಾಗಿ ರಾಹು ಕೊಡ್ತಾನೆ ಅಂತಾದ್ರೆ ಆ ರಾಹುವಿಗೆ ನೀವು ಶಾಂತಿಯನ್ನು ಮಾಡಿಕೊಳ್ಳಬೇಕು. ಜನ್ಮಸ್ಥವಾಗಿರತಕ್ಕಂತಹ ದೋಷಾದಿಗಳ ಪರಿಹಾರಕ್ಕೆ ನೀವು ರಾಹು ಶಾಂತಿಯನ್ನ ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲವಾದೀತು. ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿರ್ತಕ್ಕಂತಹ ಅಂಗಾರಕ ಸಪ್ತಮಾಧಿಪತಿ ಉಚ್ಚನಾಗಿರುವುದರಿಂದ ರುಚಕ ಯೋಗ ಇರತಕ್ಕಂತಹದ್ದು, ಒಳ್ಳೆಯ ಫಲಾನುಫಲಗಳು ನಿಮಗೆ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಸಪ್ತಮಾಧಿಪತಿಯಿಂದ. ರಾಹುವಿನ ದೋಷಕ್ಕೆ ಮಾತ್ರ ಪರಿಹಾರ ಬೇಕಾಗಿರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಬೇಕು ನಾಗಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆಯುವುದರಿಂದ
ಸುಬ್ರಹ್ಮಣ್ಯ ಜೊತೆಯಲ್ಲಿ ನಾಗ ಇರ್ತಾನೆ, ನಾಗನ ಜೊತೆಯಲ್ಲಿ ಸುಬ್ರಹ್ಮಣ್ಯನೂ ಸಹಿತವಾಗಿ ಇರ್ತಾನೆ. ಹೀಗಾಗಿ ನಾಗಸುಬ್ರಹ್ಮಣ್ಯರ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗಿ ಇಷ್ಟಾರ್ಥವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವೃಷಭ ರಾಶಿಯವರು ಏನು ಮಾಡಬೇಕು? ವೃಷಭ ರಾಶಿಯವರು ಪರಿಹಾರಕ್ಕೆ, ಪಕ್ಷಿಗಳಿಗೆ ನೀವು ಕಾಳನ್ನು ಹಾಕುವುದರಿಂದ ನಿಮಗೆ ಅನುಕೂಲವಾಗುವಂತಹ ಸನ್ನಿವೇಶ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಷಭ ರಾಶಿಯವರು. ಮಿಥುನ ರಾಶಿಯವರ ಪರ ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಬುಧ. ಬುಧನು ಅಷ್ಟಮ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ, ದುಃಖ ಸ್ಥಾನದಲ್ಲಿ, ಆಯುಷ್ಯ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಹೀಗಾಗಿ ಆಯುಷ್ಯ ಸ್ಥಾನವೂ ಅಷ್ಟಮ ಸ್ಥಾನ, ಆಯುಷ್ಯ ಹರಣ ಸ್ಥಾನವು ಅಷ್ಟಮ ಸ್ಥಾನವೇ ಆಗಿರತಕ್ಕಂಥದ್ದು. ಆದರೆ ಮೋಕ್ಷ ಸ್ಥಾನ ಮಾತ್ರ ಹನ್ನೆರಡನೇ ಮನೆ, ಅರ್ಥಾತ್ ವ್ಯಯಸ್ಥಾನವಾಗಿರತಕ್ಕಂಥದ್ದು. ಆದ್ದರಿಂದ ಆಯುಷ್ಯ ಸ್ಥಾನದಲ್ಲಿ ಬುಧ ನಿಂತುಕೊಂಡಿದ್ದಾನೆ, ಆಯುಃಕಾರಕನಾದಂತಹ ಶನಿಯ ಒಟ್ಟಿಗಿದ್ದಾನೆ. ಆಗ ಆಯುಷ್ಯದಲ್ಲಿ ತೊಂದರೆ ಇರುವುದಿಲ್ಲ, ಜೊತೆಯಲ್ಲಿ ನಿಮಗೆ ಆಯುರ್ವೃದ್ಧಿಯಾಗುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ. ಕಾರಣ ಗುರುವಿನ ಬೆಂಬಲ. ಗುರು ಕುಂಭರಾಶಿಯಲ್ಲಿ ನಿಂತು ನಿಮ್ಮನ್ನು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ, ನಿಮಗೆ ಗುರುವಿನ ಬೆಂಬಲ ಇರುವುದರಿಂದ ಆಯುಷ್ಯಕ್ಕೆ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಮಾತ್ರ ವೈಪರೀತ್ಯಗಳು ಉಂಟಾಗುವ ಸಾಧ್ಯತೆ ಇದೆ. ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂಥದ್ದು ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಮಿಥುನ ರಾಶಿಯಾದ್ದರಿಂದ ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗೋ ಮಿಥುನಕ್ಕೆ ಗ್ರಾಸವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಗೋ ಮಿಥುನ ಅಂದರೆ ಏನು? ಗೋ ಮಿಥುನ ಅಂದರೆ ಹಸು ಮತ್ತು ಕರುಗಳಿಗೆ ಗ್ರಾಸವನ್ನು ಕೊಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಕರ್ಕಾಟಕ ರಾಶಿಯವರ ಪರ ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಮಾಂದಿಯುತನಾಗಿ ಮೀನರಾಶಿಯಲ್ಲಿ ನಿಂತುಕೊಂಡಿದ್ದಾನೆ, ಅರ್ಥಾತ್ ನಿಮಗೆ ಭಾಗ್ಯ ರಾಶಿಯಲ್ಲಿ ಮಾಂದಿ. ಪಿತೃದೋಷ ನಿಮಗೆ ಸದಾ ಕಾಲದಲ್ಲೂ ಕಾಡುವ ಸಾಧ್ಯತೆ ಇರತಕ್ಕಂಥದ್ದು. ಪಿತೃಸ್ಥಾನದಲ್ಲಿ ಮಾಂದಿ ಇರುವುದರಿಂದ, ಅದು ಚಂದ್ರನೊಟ್ಟಿಗೆ ಇರುವುದರಿಂದ ಮಾತ್ರ ದೋಷವೂ ಸಹಿತವಾಗಿ ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಪಿತೃದೋಷ ಅಂತ ಹೇಳುವಾಗ ತಂದೆ ತಾಯಿಯರ ದೋಷ ಅಥವಾ ಭ್ರಾತೃ ಭಗಿನಿಯರ ದೋಷ ಇದೆಲ್ಲವೂ ಕೂಡುವಂತಹದ್ದು. ಅರ್ಥಾತ್ ನಿಮ್ಮ ಕುಟುಂಬದ ಎಲ್ಲ ಹಿರಿಯವರ, ಮೃತಿ ಹೊಂದಿರತಕ್ಕಂಥವರ ದೋಷವು ನಿಮಗೆ ತಾಗುವ ಸಾಧ್ಯತೆ ಇದೆ. ಆ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಕ್ಷೇತ್ರದಲ್ಲಿ, ಸಂಗಮ ಸ್ಥಳದಲ್ಲಿ ವಿಶೇಷವಾಗಿ ಮೋಕ್ಷನಾರಾಯಣ ಬಲಿ, ತ್ರಿಪಿಂಡೇಶ್ ಶ್ರಾದ್ದ, ತಿಲಹೋಮಾದಿಗಳು, ಜೊತೆಯಲ್ಲಿ 96 ವಿಧಾನದಲ್ಲಿ ಶ್ರಾದ್ದಾದಿ ವಿಧಿಗಳನ್ನು ಹೇಳಿದ್ದಾರೆ. ಆ ವಿಧಿಯಲ್ಲಿ ನೀವು ಯಾವುದೇ ಒಂದು ಶ್ರಾದ್ದವನ್ನು ಮಾಡುವುದರಿಂದಲೂ ಸಹಿತವಾಗಿ ದೋಷದಿಂದ ಮುಕ್ತರಾಗ್ತೀರಿ. ಆ ಪಿತೃದೇವತೆಗಳು ಸಹಿತವಾಗಿ ತೃಪ್ತರಾಗ್ತಾರೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು, ಅರ್ಥಾತ್ ನಿಮಗೆ ಇವತ್ತಿನ ದಿವಸ ಪಿತೃದೇವತೆಗಳನ್ನು ತೃಪ್ತಿಪಡಿಸುವುದೇ ನಿಮಗೆ ದಿವಸವಾಗಿರತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭವಾಗ್ತದೆ. ನೋಡಿ, ಸಿಂಹರಾಶಿಯವರ ಪರ ನೋಡುವಾಗ ಸಪ್ತಮ ಸ್ಥಾನದಲ್ಲಿ ರವಿ ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ಜೊತೆಯಲ್ಲಿ ಗುರುವಿನ ಒಟ್ಟಿಗೆ ನಿಂತುಕೊಂಡಿದ್ದಾನೆ. ಯೋಯೋ ಭಾವ ಸ್ವಾಮಿ ದೃಷ್ಟ ಯುತೋ ವಾ ಸೌಮ್ಯರ್ವಾಸ್ಯ ತಸ್ಯ ತಸ್ಯಾಭಿವೃದ್ಧಿ. ಹೇಳುವ ಪ್ರಕಾರವಾಗಿ ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯನ ದೃಷ್ಟಿ ನಿಮ್ಮ ರಾಶಿಗೆ ಇರುವುದರಿಂದ ಇಲ್ಲಿ ರಾಶಿ ಪುಷ್ಟಿ ಯೋಗವಾಯಿತು, ಜೊತೆಯಲ್ಲಿ ಪುಷ್ಟಿ ಯೋಗವೂ ಆಯಿತು, ವೃದ್ಧಿ ಯೋಗವೂ ಇರತಕ್ಕಂಥದ್ದಿದೆ ಸಿಂಹರಾಶಿಯವರಿಗೆ. ಕಾರಣ ವೃದ್ಧಿ ಯೋಗ ಯಾಕೆ? ರವಿ ಸಪ್ತಮ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದರೂ ಸಹಿತವಾಗಿ ಅವನು ನಿಮ್ಮ ಒಳ್ಳೆಯತನವನ್ನು ಬಯಸ್ತಾನೆ. ಕಾರಣ ಗುರುವಿನ ಒಟ್ಟಿಗೆ ಇರುವುದರಿಂದ ವೃದ್ಧಿ ಯೋಗ ಇರತಕ್ಕಂಥದ್ದು. ಆ ವೃದ್ಧಿ ಯೋಗದ ಮೂಲಕವಾಗಿ ನಿಮಗೆ ಉತ್ತಮವಾದಂತಹ ಫಲವನ್ನು ನೀಡ್ತಾನೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯ. ಆಯುಷ್ಯ ವೃದ್ಧಿ, ಜೊತೆಯಲ್ಲಿ ಆರೋಗ್ಯ ವೃದ್ಧಿ, ಸಂಪತ್ತು ವೃದ್ಧಿ, ವಿದ್ಯಾವೃದ್ಧಿ, ಬುದ್ಧಿವೃದ್ಧಿ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಅವರವರಿಗೆ ತಕ್ಕಷ್ಟು ಕೊಡುವಂತಹ ಸಾಮರ್ಥ್ಯ ಇರತಕ್ಕಂಥದ್ದು ಸಪ್ತಮದಲ್ಲಿರ್ತಕ್ಕಂತಹ ಗುರುವಿಗೆ. ಆದ್ದರಿಂದಲೇ ಕೇಂದ್ರಾಧಿಪತ್ಯ ಯೋಗ ಇರತಕ್ಕಂಥದ್ದು. ಆ ಕೇಂದ್ರಾಧಿಪತ್ಯ ಯೋಗದ ಫಲವನ್ನು ಇವತ್ತಿನ ದಿವಸ ತಾವು ಅನುಭವಿಸ್ತಾ ಇದ್ದೀರಿ ಸಿಂಹರಾಶಿಯವರು. ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸೂರ್ಯನಾರಾಯಣನ ಉಪಾಸನೆ, ಜೊತೆಯಲ್ಲಿ ಗೋಧಿ ದಾನವನ್ನು ಮಾಡುವುದರಿಂದ. ಗೋಧಿ ಸೂರ್ಯನಿಗೆ ಪ್ರೀತಿದಾಯಕವಾದಂತಹ ಧಾನ್ಯ. ಗೋಧಿ ಧಾನ್ಯವನ್ನು ದಾನ ಮಾಡಿ ಆಗ ಸೂರ್ಯನಾರಾಯಣನು ಸುಪ್ರೀತನಾಗ್ತಾನೆ, ನಿಮ್ಮ ಕಷ್ಟಗಳು ದೂರವಾಗ್ತದೆ, ಸಿಂಹರಾಶಿಯವರಿಗೆ ಶುಭವಾಗ್ತದೆ. ನೋಡಿ, ಕನ್ಯಾ ರಾಶಿಯವರ ಪರ ನೋಡುವಾಗ 9ನೇ ಮನೆಯಲ್ಲಿ ರಾಹು ನಿಂತುಕೊಂಡಿದ್ದಾನೆ. 9ನೇ ಮನೆ ಅಂದರೆ ಭಾಗ್ಯರಾಶಿ ಅಲ್ವೇ? ಭಾಗ್ಯರಾಶಿಯೇ ನಿಮಗೆ
ಪಿತೃರಾಶಿಯಾಗಿರತಕ್ಕಂಥದ್ದು ತಂದೆಯನ್ನು ಚಿಂತನೆಯನ್ನು ಮಾಡುವಾಗ ಸೂರ್ಯನಿಂದಲೋ ಒಂಬತ್ತನೇ ಮನೆಯಿಂದಲೋ ನಾವು ಚಿಂತನೆ ಮಾಡಬೇಕು. ಆ ಒಂಬತ್ತನೇ ಮನೆ ಪಿತೃರಾಶಿಯಾಗಿರ್ತಕ್ಕಂಥದ್ದು ಭಾಗ್ಯರಾಶಿ. ಆ ರಾಶಿಯಲ್ಲೇ ರಾಹು ನಿಂತ್ಕೊಂಡಿದ್ದಾನೆ ಅಂದರೆ ಭಾಗ್ಯಕ್ಕೆ ಕೊರತೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು, ನಿಮ್ಮ ಭಾಗ್ಯ ನಾಶವಾಗುವ ಸಾಧ್ಯತೆ, ಭಾಗ್ಯಕ್ಕೆ ನಿಮಗೆ ಭಂಗ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಒಂಬತ್ತರಲ್ಲಿರ್ತಕ್ಕಂತಹ ರಾಹುವಿನಿಂದ. ಆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ನಾಗಶಾಂತಿ ಅಥವಾ ರಾಹು ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ದೋಷದಿಂದ ಮುಕ್ತರಾಗ್ತೀರಿ, ಜೊತೆಯಲ್ಲಿ ಕಷ್ಟಕ್ಕೆ ನಿಮಗೆ ಪರಿಹಾರ ಸಿಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾರಾಶಿಯವರು ಇವತ್ತನೇ ದಿವಸ ಕನ್ಯಾರಾಶಿಯವರು ವಿಶೇಷವಾಗಿ ಕುಮಾರಿಯರಿಗೆ ವಿಶೇಷವಾಗಿ ನೀವು ಅರಿಶಿನ ಕುಂಕುಮಾದಿಗಳು ಜೊತೆಯಲ್ಲಿ ಕುಮಾರಿಯರಿಗೆ ಬೇಕಾದಂತಹ ವಸ್ತ್ರಾದಿಗಳನ್ನು ದಾನ ಮಾಡುವುದರಿಂದ ಅರ್ಥಾತ್ ಕುಮಾರಿಯರನ್ನು ಸಂತೃಪ್ತಿ ಪಡಿಸುವುದರಿಂದ. ಕುಮಾರಿಯರು ಅಂದ್ರೆ ಯಾರು ಇಲ್ಲಿ ನೋಡಿ, ಅಷ್ಟವರ್ಷ ಭವೇತ್ ಕನ್ಯಾ ಸುಭಗ ಚಪದೇವ್ರತ ಹೇಳುವಂತಹ ಆಧಾರ ಇರತಕ್ಕಂಥದ್ದು ನೋಡಿ. ಕುಮಾರಿಯರು, ಕನ್ಯೆಯರು, ಸುಮಂಗಲಿಯರು, ನಾರಿಯರು, ವೃದ್ಧ ಸ್ತ್ರೀಯರು, ಪತಿವ್ರತೆಯರು, ಈ ರೀತಿಯಲ್ಲಿ ವಿಂಗಡಣೆ ಆಗ್ತಾ ಹೋಗ್ತದೆ. ಆದ್ದರಿಂದ ಕುಮಾರಿಯರು ಅಂತ ಹೇಳುವಾಗ 12 ವರ್ಷದ ಒಳಭಾಗದಲ್ಲಿ ಇರತಕ್ಕಂಥವರು ಕುಮಾರಿಯರು, ಅರ್ಥಾತ್ ಋತುಮತಿ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳು. 12 ವರ್ಷದಿಂದ ಅವರಿಗೆ ಋತುಮತಿಯ ಕಾಲವಾದ್ದರಿಂದ 12 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಏನಿದ್ದಾರೋ ಅವರಿಗೆ ಕುಮಾರಿಯರು ಅಂತ ಹೇಳ್ತಾರೆ. ಆ ಕುಮಾರಿಯನ್ನ ಇವತ್ತಿನ ದಿವಸ ಸಂತೃಪ್ತಿ ಪಡಿಸುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ, ಶುಭ ಉಂಟಾಗ್ತದೆ ಕನ್ಯಾರಾಶಿಯವರಿಗೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ನೋಡಿ, ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಚತುರ್ಥ ರಾಶಿಯಲ್ಲಿದ್ದಾನೆ, 4ನೇ ಮನೆಯಲ್ಲಿ, ಶನಿಯ ಮನೆಯಲ್ಲಿ, ಅರ್ಥಾತ್ ಮಿತ್ರನ ಮನೆಯಲ್ಲಿ ನಿಂತುಕೊಂಡಿದ್ದಾನೆ. ಮಿತ್ರರಿಂದ ಅನುಕೂಲ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನಿಮಗೆ ಅರ್ಧಾಷ್ಟವಶನಿಯ ಕಾಟ ಇದ್ದದ್ದರಿಂದ ಸಾಕಷ್ಟು ಶನಿ ದೋಷ ಇರುವುದರಿಂದ, ಅಲ್ಲೇ ಶನಿಯ ಒಟ್ಟಿಗೆ ಶುಕ್ರ ಇರುವುದರಿಂದ ನಿಮಗಿರತಕ್ಕಂತಹ ದೋಷ ಬಾಧೆಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ಅಷ್ಟಮ ರಾಶಿಯಲ್ಲಿರ್ತಕ್ಕಂತಹ ರಾಹು ರಂಧ್ರ ರಾಹುವಿನ ದೋಷ ಇರುವುದರಿಂದ ನಿಮ್ಮ ದುಡಿಮೆ ದುಡಿತೀರಿ, ಕೈಗೆ ಹಣ ಬರುವುದಿಲ್ಲ, ಅಥವಾ ದುಡಿದದ್ದೆಲ್ಲವೂ ಸಹಿತವಾಗಿ ಮನೆಗೆ ಬರುವಾಗ ಹಣ ಖರ್ಚಾಗುವ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ನೀವು ಬಡ್ಡಿಗೆ ಕಟ್ಟಿಯೋ ಅಥವಾ ಅನ್ಯಥಾ ಬೇರೆಯವರಿಗೆ ಕೊಟ್ಟೋ ಈ ರೀತಿಯಲ್ಲಿ ಹಣ ಖರ್ಚಾಗಿ ಮನೆಗೆ ಬರುವಾಗ ನೀವು ಹೋಗುವಾಗ ಹೇಗಿದ್ರೋ ಅದೇ ರೀತಿಯಲ್ಲಿ ಮನೆಗೆ ಬರ್ತೀರಿ. ಯಥಾ ಪೂರ್ವಂ ಅಕಲ್ಪಯತೋ, ಅಂದರೆ ಪೂರ್ವದಲ್ಲಿ ಹೇಗಿದ್ರಿ, ಹಣ ಇಲ್ಲದೇ ಇದ್ರಿ, ಇವತ್ತು ದಿವಸ ಹಣ ಬರಬೇಕಿತ್ತು, ಹಣ ತಗೊಂಡು ಬರಬೇಕು, ನೀವು ತಗೊಂಡು ಬರ್ಲಿಕ್ಕಾಗಲ್ಲ, ತಗೊಂಡಿದ್ದೀರಿ, ಮನೆಗೆ ತರೋದಿಲ್ಲ, ಇಂತಹ ಪರಿಸ್ಥಿತಿ ಬರುವ ಸಾಧ್ಯತೆ ಇರತಕ್ಕಂಥದ್ದಿದೆ ತುಲಾರಾಶಿಯವರಿಗೆ. ಈ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಮನೆಯ ಹೊರಭಾಗದಲ್ಲಿ ಒಂದು ಬಕೆಟ್ನಲ್ಲಿ ನೀರನ್ನಿಟ್ಟು ಆ ಭಾಗದಲ್ಲೇ ನಿಂತುಕೊಂಡು ಮನೆಯ ಹೊರಭಾಗದಲ್ಲಿ ನಿಂತು ಕೈಯಲ್ಲಿರ್ತಕ್ಕಂತಹ ಉಪ್ಪನ್ನು ತಲೆಗೆ 3 ಸಾರಿ ಸುಳಿದು ಅದನ್ನು ನಿಮ್ಮ ಬಕೆಟ್ನಲ್ಲಿರ್ತಕ್ಕಂತಹ ನೀರಿಗೆ ಹಾಕುವುದರಿಂದ ಆಗ ನಿಮಗಿರ್ತಕ್ಕಂತಹ ಕೈ ದೋಷ ಪರಿಹಾರವಾಗ್ತದೆ. ಇಲ್ಲಿ ಕೈ ದೋಷ ಯಾವುದಾಗಿದ್ದರೆ ಹಣ ಕೈಯಲ್ಲಿ ನಿಲ್ಲುವುದಿಲ್ವೇ, ಬೇರೆ ಯಾರಿಂದ ಬರಬೇಕು, ನಿಮ್ಮ ಕೈಗೆ ಹಣ ಕೊಟ್ಟಿರ್ತಾರೆ, ಆ ಹಣ ಮನೆಗೆ ಬರೋದಿಲ್ಲ ಅಂದರೆ ಏನರ್ಥ? ಆದ್ದರಿಂದ ಕೈಯಲ್ಲಿ ಹಣ ನಿಲ್ಲಬೇಕು, ಋಣ ತೀರಬೇಕು. ಋಣಕ್ಕೆ ಅಧಿಪತಿ ಯಾರು? ಇಲ್ಲಿ ಲವಣವೇ ಅಧಿಪತಿ ಆಗಿರ್ತಕ್ಕಂಥದ್ದು. ಲವಣ ಅಂದರೆ ಉಪ್ಪು. ಆ ಉಪ್ಪನ್ನು ನೀರಿಗೆ ಹಾಕಿ ಕರಗಿಸುವುದರಿಂದ ಋಣಬಾಧೆ ಪರಿಹಾರವಾಯಿತು, ಧನ ಲಾಭ ನಿಮಗೆ, ಕೈ ತುಂಬ ಹಣ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಮಾಡಿಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು. ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ, ಸದಾ ಕಾಲದಲ್ಲೂ ವಿಘ್ನಗಳು, ಯಾವುದೇ ಕೆಲಸಕ್ಕೆ ಹೊರಟರೂ ಸಹಿತವಾಗಿ ಅಡ್ಡ ವಿಘ್ನಗಳು ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದು. ನೀವು ನಂಬಿಕೆ ಉಳ್ಳಂತಹ ವ್ಯಕ್ತಿಗಳು, ಮನೆಯಿಂದ ಹೊರಗೆ ಬಿದ್ದ ತಕ್ಷಣ ಬೆಕ್ಕು ಅಡ್ಡವಾಗ್ತದೆ, ಆಚೆ ಹೋದರೆ ಸ್ವಲ್ಪ ಮುಂದೆ ಕಾಗೆ ನಿಮ್ಮ ತಲೆಯನ್ನು ಬಡ್ಕೊಂಡು ಹೋಗ್ತದೆ, ಇನ್ನೂ ಸ್ವಲ್ಪ ಮುಂದೆ ಹೋದರೆ ಒಂದು ಹಾವು ಅಡ್ಡವಾಗಿ ಸರಿದು ಹೋಗ್ತದೆ. ಆದ್ದರಿಂದ ಈ ಎಲ್ಲ ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು, ಪರಿಹಾರ ಅರ್ಥವಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ಸಾಧ್ಯವಾದಲ್ಲಿ 1 ಕಣ್ಣಿನ ತೆಂಗಿನಕಾಯಿಯನ್ನು ತಂದು ಮನೆಯಲ್ಲಿಡಿ.
ಅದಕ್ಕೆ ಏಕನೇತ್ರ ಬೀಜ ಅಳುವಂತ ಹೆಸರಿರ್ತಕ್ಕಂತಹದ್ದು. ಆ ಒಂದು ಕಣ್ಣಿನ ತೆಂಗಿನಕಾಯಿಯನ್ನ ನೀವು ಮನೆಯಲ್ಲಿಟ್ಟರೆ ಆಗ ನಿಮಗೆ ಇಂತಹ ವಿಘ್ನಬಾಧೆಗಳು ಇರುವುದಿಲ್ಲ, ನಷ್ಟಬಾಧೆಗಳು ಇರುವುದಿಲ್ಲ, ಕಷ್ಟವೂ ಇರುವುದಿಲ್ಲ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರು ನೋಡಿ, ಧನುರಾಶಿಯವರ ಪರ್ವ ನೋಡುವಾಗ ಸುಖಸ್ಥಾನದಲ್ಲಿ ಚಂದ್ರ ಮತ್ತು ಮಾಂದಿಯರ ಯುತಿ ಅಷ್ಟೇನು ಒಳ್ಳೇದಲ್ಲ. ಯಾಕಂದ್ರೆ ಅಷ್ಟಮಾಧಿಪತಿ ಅವನು, ಎಂಟನೇ ಮನೆಯ ಅಧಿಪತಿ, ದುಃಖಸ್ಥಾನಾಧಿಪತಿ ಆಗಿರತಕ್ಕಂತಹ ಚಂದ್ರನು ಸುಖಸ್ಥಾನಕ್ಕೆ ಬಂದು ನಿಂತುಕೊಂಡಿದ್ದಾನೆ ಅಂದ್ರೆ ಸುಖ ವಿಹೀನತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಮಾಂದ್ಯ ಉದಯವಾಯಿತು, ಚಂದ್ರ ಮಾಂದಿಯರ ಯುತಿ, ಅದು ಸಹಿತವಾಗಿ ನಿಮಗೆ ದುರ್ವಾರ್ತೆಯನ್ನು ಕೊಡ್ತದೆ, ಅಪವಾದವನ್ನು ತರುತ್ತದೆ, ನಷ್ಟತ್ವವನ್ನು ಉಂಟು ಮಾಡುವ ಸಾಧ್ಯತೆ ಇರತಕ್ಕಂತಹದ್ದು ನಾಲ್ಕರ ಚಂದ್ರನಿಂದ. ಹಾಗಂತ ಅವನು ಸುಖಸ್ಥಾನಕ್ಕೆ ಚಂದ್ರ ಬಂದ್ರೆ ಒಳ್ಳೇದಲ್ವೇ? ನೆಂಟರು ಇಷ್ಟರು ಬಂದು ಬಳಗ ಎಲ್ಲರೂ ಬರ್ತಾರೆ, ಬಂದವರು ಸುಮ್ಮನೆ ಹೋಗ್ತಾರ? ಏನಾದರೂ ಒಂದು ಕೊಂಕು ನುಡಿದು ಹೋಗುವ ಸಾಧ್ಯತೆ ಇರತಕ್ಕಂತಹದ್ದು ಮಾಂದಿ ಇದ್ದದ್ದರಿಂದ. ಕೊಂಕು ನುಡಿಯೋದು ಅಂದ್ರೆ ಏನು? ನೀವು ಏನೋ ಒಂದು ತಪ್ಪು ಮಾಡಿದ್ದೀರಿ ಅಂತ ನಿಮ್ಮ ಮೇಲೆ ಗೂಬೆ ಕೂಡಿಸಿ ಹೋಗ್ಬಿಡೋದು. ಆಗ ನಿಮಗೇನಾಗುತ್ತೆ? ತಲೆಯಲ್ಲಿ ಹುಳ ಬಿಟ್ಟಾಗುತ್ತೆ, ಪರಿತಾ ಇರ್ತದೆ. ಇವ್ರು ಯಾಕೆ ಹೀಗೆ ಹೇಳೋದ್ರು, ಇವ್ರು ಯಾಕೆ ಹೀಗೆ ಹೇಳೋದ್ರು, ಈ ರೀತಿಯಲ್ಲಿ ಕೊರಿತಾ ಇರ್ತದೆ. ಅದು ಸರಿಯಾಗಿ ನಿಮಗೆ ಅರ್ಥ ಆಗುವಾಗ ಎಷ್ಟೋ ದಿವಸ ಕಳೆದು ಹೋಗಿರ್ತದೆ, ಆಗ ನಿಮಗೆ ಅರ್ಥ ಆಗುತ್ತೆ. ಆದ್ರೆ ಇವತ್ತು ನಿಮ್ಮ ತಲೆಯಲ್ಲಿ ಹುಳ ಬಿಡ್ತಾರೆ, ಆದ್ರಿಂದ ಸ್ವಲ್ಪ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಧನುರಾಶಿಯವರು. ಯಾಕೆ ಹೀಗೆ ನಾಲ್ಕರಲ್ಲಿ ನಾಲ್ಕನೇ ಮನೆಯಲ್ಲಿ ಚಂದ್ರನ ಒಟ್ಟಿಗೆ ಮಾಂದಿ ಇರುವುದರಿಂದ ಈ ರೀತಿಯಾದಂತಹ ದೋಷ? ಪರಿಹಾರಕ್ಕೆ ನೀವು ಏನು ಮಾಡಬೇಕು? ಸಾಧ್ಯವಾದರೆ ಪುಸ್ತಕವನ್ನು ದಾನ ಮಾಡಬೇಕಾಗಿರ್ತಕ್ಕಂಥದ್ದು. ಯಾವ ಪುಸ್ತಕವನ್ನು ದಾನ ಮಾಡ್ತೀರಿ? ಭಗವದ್ಗೀತೆಯನ್ನು ದಾನ ಮಾಡಬಹುದು, ಅಥವಾ ಗುರುಚರಿತ್ರೆಯನ್ನು ದಾನ ಮಾಡಬಹುದು, ಅಥವಾ ಆರೋಗ್ಯ ನಿಮಿತ್ತವಾಗಿ ನೀವು ಆದಿತ್ಯಹೃದಯ ಪುಸ್ತಕವನ್ನು ದಾನ ಮಾಡಬಹುದು. ನಿಮ್ಮ ಆರೋಗ್ಯಕ್ಕಾಗಿ ಪುಸ್ತಕವನ್ನು ದಾನ ಮಾಡೋದು, ಅದರಿಂದಲೂ ಸಹಿತವಾಗಿ ಆರೋಗ್ಯ ಪ್ರಾಪ್ತಿಯಾಗ್ತದೆ. ಅದಿಲ್ವಾ ಸಂಪತ್ತು ಬೇಕು, ಸಂಪತ್ತು ಲಕ್ಷ್ಮೀ ಶೋಭಾನೆ ಅಂತ ಒಂದು ಪುಸ್ತಕ ಸಿಗ್ತದೆ, ಅದನ್ನು ದಾನ ಮಾಡುವುದರಿಂದ ನಿಮಗೆ ಸಂಪತ್ತು, ಅವರು ಶೋಭಾನೆ ಹಾಡುವವರು ಹಾಡ್ತಾರೆ, ನಿಮಗೆ ಸಂಪತ್ತು ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಪುಸ್ತಕವನ್ನು ಇವತ್ತಿನ ದಿವಸ ದಾನ ಮಾಡಿಕೊಳ್ಳಿ, ಅದರಿಂದ ಅನುಕೂಲವಾಗ್ತದೆ ಧನುರಾಶಿಯವರಿಗೆ. ಮಕರ ರಾಶಿಯವರಿಗೆ ನಾಲ್ಕು ಗ್ರಹಗಳ ಯೋಗ ನೋಡಿ ಎಷ್ಟು ಅದ್ಭುತ. ನಿಮ್ಮ ರಾಶಿಯಲ್ಲಿ ಕುಜ ಉಚ್ಚನಾಗಿದ್ದಾನೆ, ಆದ್ರೆ ಶತ್ರುವಿನ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂದ್ರೆ ಏನು? ಶತ್ರುವಿನ ಮನೆಯಲ್ಲಿ ಹೋಗಿ ಶತ್ರುವಿನ ಎದುರಿಗೆ ಶತ್ರುವೇ ಕೂಡಿರುವಂತಹ ಕುರ್ಚಿಯಲ್ಲಿ ಕೂಡಿರುವಂತಹ ಒಂದು ಯೋಗ ಇರತಕ್ಕಂಥದ್ದಿದೆ ಕುಜನಿಗೆ. ಅರ್ಥಾರ್ಥ ರುಚುಕ ಯೋಗ ಅಂದ್ರೆ ಅದೊಂದು ಮಹಾಯೋಗವಾಗಿರ್ತಕ್ಕಂಥದ್ದು. ಆ ಯೋಗ ಇದೆ ಅಂದ್ರೆ ಸಾವಿರಾರು ವ್ಯಕ್ತಿಗಳಿಗೆ ಆಶ್ರಯವನ್ನು ಕೊಡುವಂತಹ ಒಂದು ಯೋಗವಾಗಿರ್ತಕ್ಕಂಥದ್ದು. ಅರ್ಥಾತ್ ದೊಡ್ಡ ಉದ್ದಿಮೆದಾರನಾಗುವಂತಹ ಯೋಗ ಇರತಕ್ಕಂಥದ್ದು ಈ ಕುಜ ಇರುವುದರಿಂದ, ಅರ್ಥಾತ್ ರುಚಕ ಯೋಗ ಇರುವುದರಿಂದ. ಈ ರುಚಕ ಯೋಗವು ಸದಾ ಕಾಲದಲ್ಲೂ ರಕ್ಷಣೆಯನ್ನು ಕೊಡುವಂತಹದ್ದು, ನೆಮ್ಮದಿಯನ್ನು ಕೊಡುವಂತಹದ್ದು, ಸುಖವನ್ನು ಕೊಡುವಂತಹದ್ದು. ಅದು ದ್ವಿತೀಯ ಸ್ಥಾನದಲ್ಲಿ ನಿಂತುಕೊಂಡಿದೆ, ಆದರೆ ಶನಿ ಜೊತೆಯಲ್ಲಿದ್ದಾನೆ ಶತ್ರು. ಬಗಲಿನಲ್ಲೇ ಶತ್ರು ಇದ್ರೆ ಏನಾಗುತ್ತೆ ಹೇಳಿ? ಎಷ್ಟೊತ್ತಿಗೂ ನಿಮಗೆ ಚೂರಿ ಹಾಕಬಹುದು. ಆದ್ದರಿಂದ ತುಂಬಾ ಜಾಗ್ರತೆ ಇರಬೇಕಾಗಿರ್ತಕ್ಕಂಥವರು ಮಕರ ರಾಶಿಯವರು. ಯಾಕೆಂದ್ರೆ ನಿಮ್ಮ ಪಕ್ಕದಲ್ಲೇ ಇದ್ದುಕೊಂಡು ನಿಮಗೇನಾದರೂ ತೊಂದರೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭಿಕ್ಷುಕರಿಗೆ ಅನ್ನವನ್ನು ಹಾಕೋದು, ಅನ್ನದಾನ, ಅಥವಾ ದಾಸೋಹ ನಡೆಯುವಂತಹ ಸ್ಥಳಕ್ಕೆ ನಿಮ್ಮ ಕೈಲಾದಷ್ಟು ಸೇವೆ, ಅಕ್ಕಿಯನ್ನು ದಾನ ಮಾಡಿ, ಸಾಧ್ಯವಾದರೆ ಹೋಗುವಾಗ ಸ್ವಲ್ಪ ತರಕಾರಿಯನ್ನು ತೆಗೆದುಕೊಂಡು ಹೋಗ್ಕೊಡಿ, ಅಥವಾ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಬಟ್ಟೆಯನ್ನು ಕೊಡಿ, ಅಥವಾ ನಿಮ್ಮ ಕೈಲಾದಷ್ಟು ದಾನವನ್ನೇ ಮಾಡಿ, ಹಣವನ್ನು ದಾನ ಮಾಡಿ, ಏನು ನಿಮಗೆ ತೋಚಿದ್ದನ್ನು ಮಾಡುವುದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆಂದರೆ ನಾವು ದುಡಿದದ್ದಷ್ಟನ್ನು ನಾವೇ ತಿನ್ನುತ್ತೇವೆ ಅಂತಾದರೆ ಅದು ನಮಗೆ ಜೀರ್ಣ ಆಗುವುದು ಕಷ್ಟ ಆಗ್ತದೆ. ಆದ್ದರಿಂದ ನಾವು ದಾನನೂ ಮಾಡ್ತಾ ಇರಬೇಕು, ಜೊತೆಯಲ್ಲಿ ವಿಶೇಷವಾಗಿ ಹಸಿದವರಿಗೆ ಪಶು ಪಕ್ಷಿಗಳಿಗೆ ನಾವು ವಿಶೇಷವಾದಂತಹ ವಸ್ತುಗಳನ್ನು ಕೊಡ್ತಾ ಇರುವುದರಿಂದ ನಮಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಮಕರ ರಾಶಿಯವರಿಗೆ ಇಷ್ಟನ್ನು ಮಾಡಿಕೊಳ್ಳುವಾಗ ಇಂದಿನ ದಿವಸ ಶುಭವಾಗ್ತದೆ, ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ. ನೋಡಿ ಕುಂಭರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಗುರುವಿನ ಯುತಿ, ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಗುರುವಿನ ಒಟ್ಟಿಗೆ ನಿಂತುಕೊಂಡಿದ್ದಾನೆ, ಲಕ್ಷ ದೋಷ ಇದ್ರೂ ಪರಿಹಾರ ಮಾಡುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು.
ಹಾಗಂತ ರಾಶಿಗೆ ಗುರು ಬಂದಾಗ ಒಳ್ಳೇದು ಮಾಡ್ತಾನ, ಕೆಲವರಿಗೆ ಸ್ಥಾನ ಭ್ರಂಶವಾಗಬಹುದು, ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಉದ್ಯೋಗ ನಾಶವೂ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ದಾಂಪತ್ಯದ ವಿಷಯದಲ್ಲಿ ಮಾತ್ರ ಅನ್ಯೋನ್ಯ ದಾಂಪತ್ಯ ಉಂಟಾಗುವ ಸಾಧ್ಯತೆ, ದಾಂಪತ್ಯದ ವಿಷಯದಲ್ಲಿ ಅರ್ಥಾತ್ ಗಂಡ ಹೆಂಡತಿಯರ ವಿಷಯದಲ್ಲಿ ಅನ್ಯೋನ್ಯತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ, ಕಳತೃ ಸ್ಥಾನಾಧಿಪತಿ ಅಂದರೆ ಕಳತೃ ಸ್ಥಾನಕ್ಕೆ ನೀವು ಬುದ್ಧಿ ಹೇಳುವಂತಹ ಸ್ಥಾನದಲ್ಲಿದ್ದೀರಿ. ಬುದ್ಧಿ ಹೇಳಬೇಕು ಅಂದ್ರೇನು, ಒಳ್ಳೆಯ ರೀತಿಯಲ್ಲಿ ಬಾಳ್ರಪ್ಪ, ನಿಮಗೂ ಒಳ್ಳೆಯದಾಗಲಿ ಅಂತ ಹರಿಸಬೇಕು. ಇದು ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ದೋಷ ಪರಿಹಾರಕ್ಕೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ನೀವು ಕುಂಭದಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಏನು ಇದು ಕುಂಭದಾನ? ಕುಂಭ ಅಂದರೆ ಘಟ. ಘಟ ಅಂತಂದರೆ ಇಲ್ಲಿ ಮಡಿಕೆ ಅಂತ ಅರ್ಥಲ್ಲ. ಇಲ್ಲಿ ತಾಮ್ರದ ಪಾತ್ರೆಯಾಗಿರಲಿ ಅಥವಾ ಹಿತ್ತಾಳೆಯ ಪಾತ್ರೆಯಾಗಿರಲಿ ಅಥವಾ ಕಂಚಿನ ಪಾತ್ರೆಯಾಗಿರಲಿ, ಈ ಯಾವುದೇ ಒಂದು ಪಾತ್ರೆಯನ್ನು ನೀವು ದಾನವನ್ನು ಮಾಡುವಾಗ ಸ್ವಲ್ಪ ಅದರ ಒಳಭಾಗದಲ್ಲಿ ನೀರನ್ನು ಹಾಕಿ, ಒಂದು ರೂಪಾಯಿ ನಾಣ್ಯವನ್ನಾದರೂ ಹಾಕಿ ಅದನ್ನು ದಾನ ಎತ್ತಿ ಕೈ ಎತ್ತಿ ಕೊಡುವುದರಿಂದ ಆಗ ನಿಮಗೆ ಪಾತ್ರೆ ದಾನವನ್ನು ಮಾಡಿದಷ್ಟು ಪುಣ್ಯ. ಯಾರಿಗೆ ಕೊಡಬೇಕಾಗಿದ್ರೆ? ಸತ್ಪಾತ್ರರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ದಾನವನ್ನು ಹಿಡಿಯಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಬ್ರಾಹ್ಮಣರಿಗೆ ದಾನವನ್ನು ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸತ್ಪಾತ್ರರಿಗೆ ದಾನವನ್ನು ಮಾಡುವುದರಿಂದ ಅದು ಫಲ ಕೊಡ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು. ಮೀನರಾಶಿಯವರ ಫಲವನ್ನು ನೋಡುವಾಗ ಮನೋಕಾರಕನಂತಹ ಚಂದ್ರ ನಿಮ್ಮ ರಾಶಿಯಲ್ಲಿ ಪಂಚಮಾಧಿಪತಿಯಾಗಿದ್ದು ನಿಮ್ಮ ರಾಶಿಗೆ ಬಂದಿದ್ದಾನೆ. ದೂರದಲ್ಲಿರ್ತಕ್ಕಂತಹ ಅರ್ಥಾತ್ ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇರತಕ್ಕಂಥದ್ದೇ. ಅವರ ಮನೆಯೂ ಹೌದು, ಆದರೆ ಅವರು ಅಲ್ಲಿ ವಿದೇಶದಲ್ಲಿದ್ದಾಗ ನೀವು ಮನೆ ಕಟ್ಟಿದ್ದೀರಿ ನಿಮ್ಮ ಹೆಸರಿನಲ್ಲಿ, ಆಗ ಅವರ ಹೆಸರಿನಲ್ಲಿಲ್ಲ, ಅದು ನಿಮ್ಮ ಹೆಸರಲ್ಲೇ ಇದ್ದದ್ದರಿಂದ ನಿಮ್ಮ ಮನೆಗೆ ಅವರು ಬರುವ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಮಕ್ಕಳು ನಿಮ್ಮ ಮನೆಗೇ ಬರ್ತಾರೆ, ಆದರೆ ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನೆಗೇ ಬರ್ತಾರೆ ಆದರೆ ನಿಮ್ಮ ಮನೆಗೆ ಬರ್ತಾರೆ ಅಂದರೆ ನಿಮ್ಮ ಹೆಸರಿನಲ್ಲಿರ್ತಕ್ಕಂತಹ ಮನೆಗೆ ನಿಮ್ಮ ಮಕ್ಕಳು ಬರುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಜೊತೆಯಲ್ಲಿ ಕೆಲವರು ತೊಂದರೆಯನ್ನು ಕೊಡುವವರು ಇದ್ದಾರೆ ನಿಮಗೆ, ಅಕ್ಕಪಕ್ಕದವರಾಗಿರಲಿ ಅಥವಾ ನಿಮ್ಮ ಬಂಧುಗಳಲ್ಲಿ ತೊಂದರೆಯನ್ನು ಕೊಡುವವರು. ಯಾಕೆ? ಮಾಂದಿಯುತನಾಗಿ ನಿಂತದ್ದರಿಂದ. ಚಂದ್ರನು ಸುಮ್ಮನೆ ಇಲ್ಲ, ಒಬ್ಬನೇ ಇಲ್ಲ, ಮಾಂದಿಯುತನಾಗಿ ನಿಂತ್ಕೊಂಡಿದ್ದಾನೆ. ಅರ್ಥಾತ್ ಕಿರುಕುಳವನ್ನು ಕೊಡುವಂತಹ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಈ ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು? ನೀರು ಕೇಳಿದವರಿಗೆ ನೀರು ಕೊಡಬೇಕು. ನೀರಿಲ್ಲ ಅಂತ ಹೇಳುವಾಗಿಲ್ಲ, ಈಗ ಅಕ್ಕಪಕ್ಕದ ಮನೆಯವರಿಗೆ ನೀರು ಖಾಲಿಯಾಗೋಯ್ತು, ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ ಹಾಕ್ಕೊಂಡು ಬಿಟ್ಟಿದ್ದಾರೆ ನೀರಿನ ಟ್ಯಾಂಕು, ಸ್ವಲ್ಪ ನೀರು ಕೊಡಿ ನಮಗೆ ಇವತ್ತು ನೀರು ಇಲ್ಲ ಅಂತಂದರೆ ಸರ್ವಥಾ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಹೋಗಬಾರ್ದು. ನಿಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಕೊಡಬೇಕು. ಆ ನೀರನ್ನು ಕೊಡುವುದರಿಂದ, ಆ ಬಾಯಾರಿಕೆಯಾದವನಿಗೆ ನೀರು ಕೊಡುವುದರಿಂದ ನಿಮ್ಮ ಕಷ್ಟ ದೂರವಾಗ್ತದೆ, ಅವರ ಕಷ್ಟವೂ ಪರಿಹಾರವಾಯಿತು, ನಿಮಗೂ ಕಷ್ಟ ದೂರವಾಗ್ತದೆ. ಅರ್ಥಾತ್ ನಿಮಗೂ ಒಂದು ದಿವಸ ಬಾಯಾರಿಕೆಯಾದಾಗ ನೀರು ಕೊಡುವವನು ಕೊಡ್ತಾನೆ, ಕೊಡುವವನು ಹುಟ್ಟುತ್ತಾನೆ ಅಥವಾ ಹುಟ್ಟಿದವನು ಕೊಡ್ತಾನೆ, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ನೀರನ್ನು ಕೊಡುವುದರಿಂದ ನಿಮಗೆ ಇವತ್ತಿನ ದಿವಸ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮೀನರಾಶಿಯವರಿಗೆ ಪರಿಹಾರ ಮಾಡಿಕೊಳ್ಳಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡಿದ್ದಾಯ್ತು, ದೋಷಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ತಿಳ್ಕೊಂಡಿದ್ದಾಯ್ತು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ಆದರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡ್ಬೋದು ಮನೆ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಭಾನುವಾರವಾದ್ದರಿಂದ ಗದಗಿನಲ್ಲಿರುವಂತಹ ತ್ರಿಕುಟೇಶ್ವರ ದೇವಸ್ಥಾನದ ಆವರಣದಲ್ಲೇ ಇರತಕ್ಕಂತಹ ಸೂರ್ಯನಾರಾಯಣ ದೇವರ ದರ್ಶನ ಬಹಳ ವಿಶೇಷವಾಗಿರತಕ್ಕಂಥದ್ದು. ನಾಳೆ ದರ್ಶನವನ್ನು ಮಾಡಿಕೊಳ್ಳಿ, ಸೂರ್ಯನ ಕೃಪೆಗೆ ಪಾತ್ರರಾಗಿ ಆರೋಗ್ಯ ಭಾಗ್ಯವನ್ನು ಪಡೆಯಿರಿ. ನಾಳೆ ದಿವಸ ಮಾಡಿಕೊಳ್ಳಿ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ಓಂ ಸೋಮೋವಾಹೇತಸ್ಯ ರಾಜ್ಯಮಾಧತ್ತೆ ಯೌರಾಜಾಸನ್ ರಾಜ್ಯೋ ವಾಸೋ ಮೇ ನಯತೆ ದೇವಸುವಾಮೀತಾನಿ ಹವೀಗೂಷಿ ಭವಂತಿ ಯ ಏತಾವಂತೋ ವೈ ದೇವಾನಾಗೋ ಸವಾಹ ತ ಏವಾಸ್ಮೈ ಸವಾನ್ ಪ್ರೇಚ್ಛಂದೆ ತೇ ನಮ್ಮನಸ್ ವಂದೇ ರಾಜ್ಯಾಯ ದೇವಸೋ ರಾಜಾ ಭವತಿ ಹಿರಣ್ಯಪಾತ್ರಂ ಮಧೋ ಅಪೂರ್ಣಂ ದದಾತಿ ಮಧುವ್ಯೋ ಸಾನೀತಿ ಯೇ ಕಥಾ ಬ್ರಹ್ಮಣ ಉಪಹರತಿ ಯೇ ಕಥೈವ ಯಜಮಾನ ಆಯುಸ್ತೇಜೋ ದಧಾತಿ. ಮಹಾಮಂಗಲನೀರಾಜನಂ ಸಮರ್ಪಯಾಮಿ, ನೀರಾಜನಾನಂತರೇ ಆಚಮನ ಸಮರ್ಪಯಾಮಿ, ಆಚಮನಾನಂತರೇ
ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹಾಮಿ ಓಂ ಹರ ಓಂ ಹರ ಓಂ ಹರ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1 ಸುಬ್ರಹ್ಮಣ್ಯ ನಿಲಯ 1ನೇ ಮುಖ್ಯ ರಸ್ತೆ 5ನೇ ಅಡ್ಡರಸ್ತೆ ಶ್ರೀಕಂಠೇಶ್ವರ ನಗರ ನಂದಿನಿ ಲೇಔಟ್ ಬೆಂಗಳೂರು 560096 ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.